ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 23/2/2023 ಏನಪ್ಪ ಅಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ವಿ. ಸೊ ಫಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಇಟ್ಸ್ ಅಬೌಟ್ ಬುರ್ಕಿನೋ ಫಾಸೋ. ಸೊ ನೋಡ್ರಿ ಏನಾಗಿದೆ ಅಂದ್ರೆ, ವೈ ಹ್ಯಾವ್ ದ ಫ್ರೆಂಚ್ ಟ್ರೂಪ್ಸ್ ವಿಡ್ರಾನ್ ಫ್ರಮ್ ಅ ಬುರ್ಕಿನೋ ಫಾಸೋ. ಅಂದ್ರೆ ಇಲ್ಲಿವರೆಗೂ ಏನಪ್ಪಾ ಅಂದ್ರೆ ಫ್ರೆಂಚ್ ಮಿಲಿಟರಿ ಪ್ರೆಸೆನ್ಸ್ ಅಲ್ಲಿತ್ತು ಅಲ್ಲಿ ಬುರ್ಕಿನೋ ಫಾಸೋ ಅನ್ನೋ ದೇಶದಲ್ಲಿ, ಈಗ ಯಾಕೆ ಅದನ್ನ ವಿಡ್ರಾ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಸೊ ನೋಡ್ರಿ, ಈ ಆರ್ಟಿಕಲ್ ಅನ್ನ ಅನಲೈಸ್ ಮಾಡೋದಕ್ಕಿಂತ ಮುಂಚೆ ಈ ಬುರ್ಕಿನೋ ಫಾಸೋ ಅನ್ನೋದು ದೇಶ ಎಲ್ಲಿ ಬರುತ್ತೆ ಅಂತ ನೋಡೋಣ. ಸೊ ನೋಡ್ರಿ, ಇದು ಆಫ್ರಿಕಾ ಖಂಡದಲ್ಲಿ ಬರುತ್ತೆ. ಇದು ಏನು ಈ ಮ್ಯಾಪ್ ಅಲ್ಲಿ ಕಾಣ್ತಾ ಇದೆ ಅಲ್ಲ, ಇದು ಏನಪ್ಪ ಅಂದ್ರೆ ಬುರ್ಕಿನೋ ಫಾಸೋ ದೇಶ. ಆಮೇಲೆ ನೋಡ್ರಿ, ಈ ದೇಶ ಏನಪ್ಪ ಅಂದ್ರೆ ಜಗತ್ತಿನ ಅತ್ಯಂತ 10 ಬಡ ದೇಶಗಳಲ್ಲಿ ಒಂದಾಗಿದೆ. ಅತ್ಯಂತ ಅಥವಾ ಹಳೆಯ 10 ಬಡ ದೇಶಗಳು ಏನಂತ ಕರಿತೀವಲ್ಲ, ಪ್ರಪಂಚದ 10 ಬಡ ದೇಶಗಳಲ್ಲಿ ಏನಪ್ಪ ಅಂದ್ರೆ ಬುರ್ಕಿನೋ ಫಾಸೋ ಕೂಡ ಏನಪ್ಪ ಅಂದ್ರೆ ಒಂದಾಗಿದೆ ಅಂತ ನಾವು ಹೇಳ್ತೀವಿ. ಸೊ ನೋಡ್ರಿ, ಈ ದೇಶದಲ್ಲಿ ಏನಾಗಿದೆ ಅಪ್ಪ ಅಂದ್ರೆ ಇಂಟರ್ನಲ್ ಅಂದ್ರೆ ಅಂತರ್ಜಗಳ ಏನಿದೆಲ್ಲ, ಅಂತರ್ಜಗಳ ಇರ್ಬೋದು ಅಥವಾ ಇಂಟರ್ನಲ್ ಎಂಬ ಕಾನ್ಫ್ಲಿಕ್ಟ್ ಅಂದ್ರೆ ಒಬ್ರಿಗೊಬ್ರು ಏನಪ್ಪ ಅಂದ್ರೆ ಹೊಡೆದಾಡ್ಕೊಳ್ಳೋದು, ಇದು ಜಾಸ್ತಿ ಆಗಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಇಸ್ಲಾಮಿಕ್ ಇನ್ಸರ್ಜೆನ್ಸಿ ಅಂದ್ರೆ ನೋಡ್ರಿ, ಇಸ್ಲಾಮಿಕ್ ಟೆರರಿಸ್ಟ್ ಗ್ರೂಪ್ ಆದಂತ ಅವ್ರೇನ್ ಮಾಡ್ತಿದ್ರು ಅಂದ್ರಲ್ಲಿ ದಾಳಿಗಳನ್ನ ಮಾಡ್ತಿದ್ರೆ. ಎಸ್ಪೆಷಲಿ ಯಾವ್ದಪ್ಪ ಅಂದ್ರೆ ಅಲ್ ಕೈದಾ ಅನ್ನೋ ಒಂದು ಗುಂಪು ಏನ್ ಮಾಡ್ತಿದೆ ಅಂದ್ರೆ ಇಲ್ಲಿ ದಾಳಿಯನ್ನ ನಡೆಸ್ತಾ ಇದೆ. ಸೊ ನೋಡ್ರಿ, ಬುರ್ಕಿನೋ ಫಾಸೋದಲ್ಲಿ ಏನಪ್ಪಾ ಅಂದ್ರೆ ಅಲ್ ಕೈದಾ ಅನ್ನೋ ಒಂದು ಭಯೋತ್ಪಾದಕ ಸಂಘಟನೆ ಏನ್ ಮಾಡ್ತಿದೆ ಅಂದ್ರೆ ಅಲ್ಲಿ ಪದೇ ಪದೇ ಏನಪ್ಪಾ ಅಂದ್ರೆ ದಂಗೆಯನ್ನ ಮಾಡ್ತಾ ಇದೆ. ಇದರಿಂದ ಏನಂದ್ರೆ ಅಲ್ಲಿ ಶಾಂತಿಯನ್ನ ಕದಡ್ತಾ ಇದೆ. ಸೊ ಹಾಗಾಗಿ ಬುರ್ಕಿನೋ ಫಾಸೋದ ಒಟ್ಟು 44 ರೀಸನ್ಸ್ ಅಲ್ಲಿ ನೋಡ್ರಿ, 14 ರೀಸನ್ ಅಥವಾ ಪ್ರೊವಿನ್ಸಸ್ ಅಲ್ಲಿ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದ್ರೆ, ಅಂದ್ರೆ ಬುರ್ಕಿನೋ ಫಾಸೋದಲ್ಲಿ ಒಟ್ಟು 45 ಪ್ರೊವಿನ್ಸಸ್ ಇದ್ರೆ ಅದರಲ್ಲಿ 14 ಪ್ರೊವಿನ್ಸಸ್ ಅಲ್ಲಿ ಏನಪ್ಪಾ ಅಂದ್ರೆ ಎಮರ್ಜೆನ್ಸಿ ಇನ್ನೂ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಅಲ್ಲಿ ತುರ್ತು ಪರಿಸ್ಥಿತಿ ಇನ್ನೂ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಈ ಎಮರ್ಜೆನ್ಸಿ ಕಾರಣ ಏನಪ್ಪಾ ಅಂದ್ರೆ ಇಸ್ಲಾಮಿಕ್ ಇನ್ಸರ್ಜೆನ್ಸಿ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅಲ್ ಕೈದಾ ಭಯೋತ್ಪಾದಕ ಸಂಘಟನೆ ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಭಯೋತ್ಪಾದಕನೇ ಹರಡ್ತಾ ಇದೆ, ಅಂದ್ರೆ ಟೆರರಿಸಂ ನ ಹರಡ್ತಾ ಇರೋದು ಇದಕ್ಕೆ ಮುಖ್ಯ ಕಾರಣವಾಗಿದೆ. ಸೊ ನೋಡ್ರಿ, ಜೊತೆಗೆ ಸಾಹೆಲ್ ರೀಸನ್ ಅಂದ್ರೆ ಏನಂತ ನಿಮಗೆ ಗೊತ್ತಿರಬೇಕು. ಸೊ ನೋಡ್ರಿ, ಈ ಸಹಾರಾ ಮರುಭೂಮಿಯ ದಕ್ಷಿಣದ ಕೆಳಗಿರುವಂತ ರೀಸನ್ ಅನ್ನ, ಈ ಸಹಾರಾ ಮರುಭೂಮಿಯ ದಕ್ಷಿಣದ ಕೆಳಗಿರುವಂತ ರೀಸನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಾಹೆಲ್ ರೀಸನ್ ಅಂತ ಕರಿತೀವಿ. ಸೊ ನೋಡ್ರಿ, ಇದ್ರೊಳಗೆ ಏನಪ್ಪ ಅಂದ್ರೆ ಮಾರ್ಷಿಯೋನಿಯಾ, ಮಾಲಿ, ನೈಗೀರಿಯಾ, ಚಾಡ್, ಸುಡಾನ್, ಎರ್ಟಿಗೇರಿಯಾ, ಈ ಎಲ್ಲ ಏರಿಯಾಸ್ ಎಲ್ಲ ಬರುತ್ತೆ. ಸೊ ಹಾಗಾಗಿ ಬುರ್ಕಿನೋ ಫಾಸೋದ ಒಂದಿಷ್ಟು ಏರಿಯಾನು ಕೂಡ ಏನಪ್ಪ ಅಂದ್ರೆ ಈ ಸಾಹೆಲ್ ಪ್ರದೇಶದಲ್ಲಿ ಬರೋದ್ರಿಂದ, ಸಾಹೆಲ್ ಪ್ರದೇಶ ಅಂದ್ರೆ ಏನಪ್ಪ ಅಂದ್ರೆ ಯಾವ ಒಂದು ಪ್ರದೇಶ ಸಹರಾ ಭೂಮಿಯ ದಕ್ಷಿಣಕ್ಕಿದೆಯಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸಾಹೆಲ್ ಪ್ರದೇಶ ಅಂತ ಕರಿತೀವಿ. ಸೊ ಅದಕ್ಕೋಸ್ಕರ ನೋಡ್ರಿ, ಈ ಒಂದು ಏನು ಎಮರ್ಜೆನ್ಸಿ ಇದೆ ಅಂದ್ರೆ ಯಾವ ತರನಾಗಿ ಇಲ್ಲಿ ಏನಪ್ಪ ಅಂದ್ರೆ ಭಯೋತ್ಪಾದಕ ಸಂಘಟನೆಗಳು ಕೆಲಸ ಮಾಡ್ತಿದ್ದಲ್ಲ, ಈ ಭಯೋತ್ಪಾದಕರನ್ನ ಹೊಡೆದು ಹೋಗ್ಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಬುರ್ಕಿನೋ ಫಾಸೋದಲ್ಲಿ ಫ್ರೆಂಚ್ ಮಿಲಿಟರಿ ಸಪೋರ್ಟ್ ಅನ್ನ ಪಡೆದುಕೊಳ್ಳಾಗಿತ್ತು. ಆದ್ರೆ ಈಗ ಏನ್ ಮಾಡ್ತಿದ್ರು ಅಂದ್ರೆ ಫ್ರೆಂಚ್ ಮಿಲಿಟರಿ ಸಪೋರ್ಟ್ ಅನ್ನ ಅವರು ಹಿಂತೆಗೆದುಕೊಳ್ತಾ ಇದಾರೆ. ಅಲ್ಲಿಗೆ ಏನ್ ಮಾಡ್ತಿದಾರಪ್ಪ ಅಂದ್ರೆ ರಷ್ಯನ್ ಅನ್ನ ರಿಪ್ಲೇಸ್ ಮಾಡ್ತಾರಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡ್ರಿ ಏನ್ ಹೇಳ್ತಿದಾರೆ ಅಂದ್ರೆ, ಹೌ ಸಕ್ಸಸ್ಫುಲ್ ವಾಸ್ ಪ್ಯಾರಿಸ್ ಆಪರೇಷನ್ ಇನ್ ಟೇಕಿಂಗ್ ಬ್ಯಾಕ್ ದ ರೀಸನ್ಸ್ ಫ್ರಮ್ ದ ಇಸ್ಲಾಮಿಕ್ ಗ್ರೂಪ್ಸ್ ಇನ್ ದ ಸಾಹೆಲ್ ರೀಸನ್ಸ್. ಅಂದ್ರೆ ಈ ಫ್ರಾನ್ಸ್ ನ ಒಂದು ಯೋಧರು ಎಷ್ಟು ಸಕ್ಸಸ್ಫುಲ್ ಆಗಿ ಇಲ್ಲಿ ಕೆಲಸ ಮಾಡಿದ್ರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಇಸ್ಲಾಮಿನ ಗ್ರೂಪ್ಸ್ ಆದಂತ ಅಲ್ ಕೈದಾ ವಿರುದ್ಧ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರೆ, ಎಸ್ಪೆಷಲಿ ನೋಡ್ರಿ ಸಾಹೆಲ್ ರೀಸನ್, ಸಾಹೆಲ್ ಪ್ರದೇಶ ಅಂದ್ರೆ ಸಹರಾ ಮರುಭೂಮಿ ಏನಿದಿಲ್ಲ ಅದ್ರ ಕೆಳಗಡೆ ಇರುವಂತ ಪ್ರದೇಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಸಾಹೆಲ್ ಪ್ರದೇಶ ಅಂತ ಕರಿತೀವಿ. ನೋಡ್ರಿ, ಫೆಬ್ರವರಿ 19 ಏನಪ್ಪ ಅಂದ್ರೆ ಬುರ್ಕಿನೋ ಫಾಸೋ ಏನ್ ಅನೌನ್ಸ್ಮೆಂಟ್ ಮಾಡುತ್ತಂದ್ರೆ, ಏನ್ ಫ್ರಾನ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿತ್ತು, ಎಸ್ಪೆಷಲಿ ಏನಪ್ಪ ಅಂದ್ರೆ ಮಿಲಿಟರಿ ಆಪರೇಷನ್ ಮಾಡಿ ಇಸ್ಲಾಮಿಕ್ ಇನ್ಸರ್ಜೆನ್ಸಿ ವಿರುದ್ಧ ಅಥವಾ ದಂಗೆ ವಿರುದ್ಧ ಹೋರಾಡಕ್ ಅವ್ರ ಏನ್ ಅಗ್ರಿಮೆಂಟ್ ಮಾಡಿದ್ರಲ್ಲ ಅದನ್ನ ಈಗ ಎಂಡ್ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಫ್ರಾನ್ಸ್ ಸರ್ಕಾರ ಬುರ್ಕಿನೋ ಫಾಸೋ ಸರ್ಕಾರ ಜೊತೆ ಯಾವಾಗ ಈ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿತ್ತಪ್ಪ ಅಂದ್ರೆ 2018 ಏನಪ್ಪ ಅಂದ್ರೆ ಈ ಒಂದು ಅಗ್ರಿಮೆಂಟ್ ಅನ್ನ ಅಥವಾ ಒಪ್ಪಂದವನ್ನ ಮಾಡ್ಕೊಳ್ಳಾಗಿತ್ತು. ಇವ್ರೇನ್ ಹೇಳಿದ್ರು ಅಂದ್ರೆ ಈಗೇನ್ ಇಸ್ಲಾಮಿಕ್ ಇನ್ಸರ್ಜೆನ್ಸಿ ಇದೆ ಅಥವಾ ಇಸ್ಲಾಮಿನ ಒಂದು ದಂಗೆಕೋರ್ ಏನಿದಾರಲ್ಲ ಅದ್ರ ವಿರುದ್ಧ ನಾವೇನಪ್ಪ ಅಂದ್ರೆ ಹೋರಾಡಿ ಈ ಬುರ್ಕಿನೋ ಫಾಸೋದಲ್ಲಿ ನಾವೇನಪ್ಪ ಅಂದ್ರೆ ಸುಸ್ಥಿರತೆನ ತರ್ತೀವಿ ಅಂತ ಹೇಳಿದ್ರು. ಆದ್ರೆ ಏನಂದ್ರೆ ಈ ತರನಾಗಿ ಸುಸ್ಥಿರತೆನೆ ಅಥವಾ ಅಲ್ಲಿ ಏನಪ್ಪ ಅಂದ್ರೆ ಸ್ಥಿರತೆ ತರದೇ ಇರೋ ಕಾರಣ ಏನಪ್ಪ ಅಂದ್ರೆ ಈಗ ಫ್ರಾನ್ಸ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಆ ದೇಶದಿಂದ ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಬುರ್ಕಿನೋ ಫಾಸೋ ದೇಶದಿಂದ ಏನಪ್ಪ ಅಂದ್ರೆ ವಿಡ್ರಾ ಮಾಡ್ಕೋತಿದ್ದಾರೆ. ಜೊತೆಗೆ ನೋಡ್ರಿ, ಫ್ರಾನ್ಸ್ ನ ಸರ್ಕಾರ ಕೇವಲ ಬುರ್ಕಿನೋ ಫಾಸೋ ದೇಶದ ಜೊತೆಗೆ ಮಾತ್ರ ಈ ಒಂದು ಒಪ್ಪಂದವನ್ನ ಮಾಡ್ಕೊಂಡಿಲ್ಲ. ಇದ್ರ ಜೊತೆ ಜೊತೆಗೆ ನೋಡ್ರಿ, ಬೇರೆ ವೆಸ್ಟ್ ಆಫ್ರಿಕನ್ ಕಂಟ್ರೀಸ್ ಅಂದ್ರೆ ಪಶ್ಚಿಮ ಆಫ್ರಿಕಾ ದೇಶಗಳಾದಂತ ಮಾಲಿ ಜೊತೆಗೆ ಈ ಒಂದು ಆಪರೇಷನ್ ಅನ್ನ ಅಥವಾ ಈ ಮಿಲಿಟರಿ ಕೋಆಪರೇಷನ್ ಅನ್ನ ಸೈನ್ ಮಾಡಿತ್ತು. ಅದನ್ನು ಕೂಡ ಏನಪ್ಪ ಅಂದ್ರೆ 2022 ಈಗ ಅದನ್ನ ಎಂಡ್ ಮಾಡಿದೆ.
ಹಾಗಾದ್ರೆ ಫ್ರಾನ್ಸ್ ಯಾಕೆ ಈಗ ವಿಡ್ರಾ ಮಾಡ್ಕೋತಿದೆ ಅಂದ್ರೆ ನೋಡ್ರಿ, ಸೊ ನೋಡ್ರಿ ಈ ಏನು ಪಶ್ಚಿಮ ಆಫ್ರಿಕಾ ದೇಶಗಳಲ್ಲಿ ಫ್ರಾನ್ಸ್ ಈಗ ಮಿಲಿಟರಿ ಆಪರೇಷನ್ ಮಾಡ್ತಿದ್ದಲ್ಲ, ಅದಕ್ಕೇನಪ್ಪ ಅಂದ್ರೆ ಬಹಳಷ್ಟು ಸಮಸ್ಯೆಗಳು ಎದುರಾಗ್ತಾ ಇದಾವೆ. ಫೆಬ್ರವರಿ 2022 ನೋಡ್ರಿ ಫ್ರಾನ್ಸ್ ನ ಅಧ್ಯಕ್ಷ ಆದಂತ ಇಮ್ಯಾನ್ಯುವಲ್ ಮ್ಯಾಕ್ರೋನ್ ಏನ್ ಮಾಡ್ತಾರೆ ಅಂದ್ರೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ, ಹೇಳಿಕೆಯನ್ನ ಕೊಡ್ತಾರೆ. ಏನಪ್ಪ ಅಂದ್ರೆ ಟೆರರ್ ಅಥವಾ ಭಯೋತ್ಪಾದಕರ ವಿರುದ್ಧ ನಾವೇನಪ್ಪ ಅಂದ್ರೆ ಈ ಒಂದು ಜಯವನ್ನ ಸಾಧಿಸ್ಬೇಕಂದ್ರೆ ಅದು ಪಾಸಿಬಲ್ ಇಲ್ಲ. ಯಾವಾಗ ಪಾಸಿಬಲ್ ಇಲ್ಲ ಅಂದ್ರೆ ಅದು ಜಯವನ್ನ ನಮ್ಗೆ ಯಾವಾಗ ಸಾಧಿಸಕ್ಕಾಗಲ್ಲ ಅಂದ್ರೆ ಯಾವಾಗ ನೋಡ್ರಿ ಅಲ್ಲಿರುವಂತ ಸ್ಟೇಟ್ ಅಥವಾ ಸರ್ಕಾರನೇ ಭಯೋತ್ಪಾದಕರ ಸಪೋರ್ಟ್ ಮಾಡ್ತಿದ್ರೆ ಅದ್ರ ವಿರುದ್ಧ ಏನಪ್ಪ ಅಂದ್ರೆ ನಮ್ಗೆ ವಿಜಯ ಸಾಧಿಸಕ್ಕಾಗಲ್ಲ ಅಂತ ಹೇಳ್ತಾರೆ. ಆಮೇಲೆ ನೋಡ್ರಿ ಫ್ರಾನ್ಸ್ ಏನ್ ಹೇಳತ್ತಂದ್ರೆ ರಷ್ಯನ್ ಫೋರ್ಸಸ್ ಏನಿದೆಯಲ್ಲ ಅದು ಕೂಡ ಏನಪ್ಪಾ ಅಂದ್ರೆ ಆಫ್ರಿಕಾಗ್ ಬರೋದ್ರಿಂದ ನಮಗೆ ಅಲ್ಲಿ ಏನಪ್ಪ ಅಂದ್ರೆ ಈ ಇನ್ಸರ್ಜೆನ್ಸಿ ಅಥವಾ ದಂಗೆಯನ್ನ ಹತೋಟೆಗೆ ತರಕ್ ಆಗ್ತಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಫ್ರಾನ್ಸ್ ಏನ್ ಹೇಳತ್ತಂದ್ರೆ ರಷ್ಯಾದ ಪ್ರೈವೇಟ್ ಮಿಲಿಟರಿ ಕಂಪನಿ ಆದಂತ ವ್ಯಾಗ್ನರ್ ಗ್ರೂಪ್ಸ್ ಏನ್ ಮಾಡ್ತಿದೆ ಅಂದ್ರೆ ಈ ಮಿಲಿಟರಿ ಗೌರ್ಮೆಂಟ್ ಜೊತೆಗೆ ಏನಪ್ಪ ಅಂದ್ರೆ ಕ್ಲೋಸ್ ಆಗಿ ಕೆಲಸ ಮಾಡ್ತಿದೆ, ಅಂದ್ರೆ ಬುರ್ಕಿನೋಫಾಸೋ ಗೌರ್ಮೆಂಟ್ ಜೊತೆಗೆ ಕ್ಲೋಸ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ನಮಗೆ ಅಲ್ಲಿನ ದಂಗುಕೋರ್ನ ನಿಯಂತ್ರಣ ಮಾಡಕ್ ಆಗ್ತಿಲ್ಲ, ಹಾಗಾಗಿ ನಾವು ವಿಡ್ರಾ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ಬುರ್ಕಿನೋಫಾಸೋ ಸರ್ಕಾರ ನೋಡ್ರಿ ಫ್ರಾನ್ಸ್ ಅವ್ರಿಗೆ ವಿಡ್ರಾ ಮಾಡ್ಕೋರಿ ಅಂತ ಹೇಳಿದ್ರಂತಂದ್ರೆ, ಸೊ ನೋಡ್ರಿ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಕಳೆದ ವರ್ಷ ಅವರು ಮಾಲಿಯಿಂದ ಏನು ವಿಡ್ರಾ ಮಾಡ್ಕೊಂಡಿದ್ರು ಅಥವಾ ಹಿಂಪಡೆದಿದ್ರಲ್ಲ ಅದಾದ್ಮೇಲೆ ವಿಡ್ರಾ ಮಾಡ್ಕೋ ಅಂತ ಯಾಕೆ ಹೇಳಿದ್ರಂದ್ರೆ ಇದಕ್ಕೆ ಪ್ರೈಮರಿ ಅಥವಾ ಪ್ರಾಥಮಿಕ ಕಾರಣ ಏನಿದೆ ಅಂದ್ರೆ, ಸೊ ನೋಡ್ರಿ ಇವ್ರೇನ್ ಕೌಂಟರ್ ಇನ್ಸರ್ಜೆನ್ಸಿ ಮಾಡ್ತಿದ್ರು ಅಂದ್ರೆ ಈಗೇನ ಅಲ್ಲಿ ದಂಗೆ ಎತ್ತಿದೆಯಲ್ಲ ಅದನ್ನ ಹತೋಟಿ ತರಕ್ಕೋಸ್ಕರ ಇವ್ರೇನ್ ಕೌಂಟರ್ ಇನ್ಸರ್ಜೆನ್ಸಿ ಮಾಡ್ತಿದ್ರಲ್ಲ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸಾಹೆಲ್ ಪ್ರದೇಶದಲ್ಲಿ ಆ ಒಂದು ಇನ್ಸರ್ಜೆನ್ಸಿ ಏನಪ್ಪಾ ಅಂದ್ರೆ ಸಕ್ಸಸ್ಫುಲ್ ಆಗಿಲ್ಲ. ಆಮೇಲೆ ನೋಡ್ರಿ ಇಸ್ಲಾಮಿಕ್ ಇನ್ಸರ್ಜೆನ್ಸಿ ಅನ್ನೋದೇನಪ್ಪ ಅಂದ್ರೆ ಇಲ್ಲಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ 2015 ಸ್ಟಾರ್ಟ್ ಆಗಿದೆ. ಜೊತೆಗೆ ನೋಡ್ರಿ 2 ಏನಪ್ಪಾ ಅಂದ್ರೆ ಅವರು ಬುರ್ಕಿನೋ ಫಾಸೋದ ಸರ್ಕಾರವನ್ನು ಏನಪ್ಪ ಅಂದ್ರೆ ಕೂಪ್ ಮಾಡಕ್ಕೆ ಅಂದ್ರೆ ಸರ್ಕಾರವನ್ನ ಉರುಳಿಸಕ್ಕೆ ಪ್ರಯತ್ನ ಪಟ್ಟಿದ್ರು. ಯಾವಾಗ ಕಳೆದ ವರ್ಷ 2 ಏನಪ್ಪ ಅಂದ್ರೆ ಇಸ್ಲಾಮಿಕ್ ಇನ್ಸರ್ಜೆನ್ಸಿ ಏನಿದೆಯಲ್ಲ ಬುರ್ಕಿನೋ ಫಾಸೋ ಸರ್ಕಾರವನ್ನೇ ಉರುಳಿಸಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಒಂದು ಹಿಂಸೆಗೆ ಕಾರಣ ಯಾರಪ್ಪ ಅಂದ್ರೆ ಒಂದು ಅಲ್ಕೈದಾ ಗ್ರೂಪ್, ಇನ್ನೊಂದು ಏನಪ್ಪ ಅಂದ್ರೆ ಇಸ್ಲಾಮಿಕ್ ಸ್ಟೇಟ್ ಗ್ರೂಪ್ಸ್ ಅಂತ ಹೇಳ್ತಿದ್ದಾರೆ. ಇದರಿಂದ ಏನಾಗಿದೆ ಅಂದ್ರೆ ಸಾವಿರಾರು ಜನ ಸಾವಿಗೀಡಾಗಿದ್ದಾರೆ, ಜೊತೆಗೆ ಲಕ್ಷಾಂತರ ಜನ ಏನಪ್ಪ ಅಂದ್ರೆ ಅವರ ಮನೆಯನ್ನ ತೊರೆದು ದೇಶವನ್ನ ತೊರೆದು ಏನಪ್ಪ ಅಂದ್ರೆ ಬೇರೆ ಕಡೆಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಎರಡನೇ ಕಾರಣ ಏನಂದ್ರೆ ಈಗ ನೋಡ್ರಿ ಇಸ್ಲಾಮಿಕ್ ಇನ್ಸರ್ಜೆನ್ಸಿ ಏನಿದೆಯಲ್ಲ ಇದೇನಾಯ್ತಪ್ಪ ಅಂದ್ರೆ ಇಂಟೆನ್ಸಿಫೈ ಆಯ್ತು, ಅಂದ್ರೆ ಇನ್ನೂ ಇದು ಕೂಡ ಜಾಸ್ತಿ ಆಯ್ತಾ ಹೋಗ್ತು. ಜೊತೆಗೆ ನೋಡ್ರಿ ಫ್ರಾನ್ಸ್ ಪ್ರೆಸೆನ್ಸ್ ಇದ್ರೂ ಕೂಡ ಏನಪ್ಪ ಅಂದ್ರೆ ಎರಡನೇ ಸರಿ ಅವ್ರು ಏನಪ್ಪ ಅಂದ್ರೆ ಸರ್ಕಾರವನ್ನ ಉರುಳಿಸಕ್ಕೆ ಏನು ಪ್ರಯತ್ನ ಪಟ್ಟಿಲ್ಲ, ಅವಾಗ ಫ್ರಾನ್ಸ್ ನ ಮಿಲಿಟರಿ ಆಪರೇಷನ್ಸ್ ಏನಿದೆ ಅದೇನಾಯ್ತಪ್ಪ ಅಂದ್ರೆ ಸೂಕ್ಷ್ಮ ಪರಿಶೀಲನೆಗೆ ಒಳಪಟ್ಟು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಸೆಪ್ಟೆಂಬರ್ 2022 ಏನಪ್ಪಾ ಅಂದ್ರೆ ಎರಡನೇ ಸರಿ ಸರ್ಕಾರವನ್ನು ಉಳಿಸಕ್ ಅವ್ರು ಪ್ರಯತ್ನ ಪಟ್ಟಾಗ ಬಹಳಷ್ಟು ಜನಕ್ಕೆ ಏನಿಸ್ತಂದ್ರೆ ಫ್ರಾನ್ಸ್ ಟ್ರೂಪ್ಸ್ ಇದ್ರು ಕೂಡ ಫ್ರಾನ್ಸ್ ಮಿಲಿಟರಿ ಇದ್ರು ಕೂಡ ಈ ತರನಾಗಿ ಇಸ್ಲಾಮಿಕ್ ಇನ್ಸರ್ಜೆನ್ಸಿ ಆಗ್ತಾ ಇರೋದ್ರಿಂದ ಏನಪ್ಪಾ ಅಂದ್ರೆ ನಮ್ಮ ದೇಶಕ್ಕೆ ಭದ್ರತೆ ಇಲ್ಲ, ಅಭದ್ರತೆ ಇದೆ. ಹಾಗಾಗಿ ಅಲ್ಲಿ ಏನಾಯ್ತಂದ್ರೆ ಆಂಟಿ ಫ್ರಾನ್ಸ್ ಅಂದ್ರೆ ಫ್ರಾನ್ಸರ ವಿರುದ್ಧ ಏನಪ್ಪ ಅಂದ್ರೆ ದಂಗೆಗಳು ಎದ್ವು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಬಹಳಷ್ಟು ಕಡೆ ಏನಾಗಿದೆ ಅಂದ್ರೆ ಪ್ರೋ ರಷ್ಯಾ ಸ್ಟೇಟ್ಮೆಂಟ್ ಅಂದ್ರೆ ರಷ್ಯನ್ಸ್ ಬಂದ್ರೆ ನಮ್ಗೇನಪ್ಪ ಅಂದ್ರೆ ಈ ಇಸ್ಲಾಮಿಕ್ ಇನ್ಸರ್ಜೆನ್ಸಿಯಿಂದ ನಮ್ಗೆ ಕಾಪಾಡ್ಬೋದು ಅಂತ ಬಹಳಷ್ಟು ಜನ ಏನಪ್ಪ ಅಂದ್ರೆ ಒಲವನ್ನ ತೋರಿಸ್ತಾ ಇದ್ರು. ಹಾಗಾಗಿ ಏನಾಯ್ತಪ್ಪ ಅಂದ್ರೆ ಫ್ರಾನ್ಸ್ ಅವರು ಅಲ್ಲಿಂದ ವಿಡ್ರಾ ಮಾಡ್ಕೋಬೇಕಾಯಿತು. ಪ್ರೈಮರಿ ರೀಸನ್ಸ್ ಏನಪ್ಪ ಅಂದ್ರೆ ಅವ್ರಿಗೆ ಕೌಂಟರ್ ಇನ್ಸರ್ಜೆನ್ಸಿನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೆಕೆಂಡರಿ ರೀಸನ್ ಏನಂದ್ರೆ ಅವ್ರಿದ್ರೂ ಸಹ ಏನಪ್ಪ ಅಂದ್ರೆ ಅದು ಕೌಂಟರ್ ಇನ್ಸರ್ಜೆನ್ಸಿ ಇದ್ರೂ ಸಹ ಏನಪ್ಪ ಅಂದ್ರೆ ಈ ಇಸ್ಲಾಮಿಕ್ ಇನ್ಸರ್ಜೆನ್ಸಿ ಏನಾಯ್ತಂದ್ರೆ ಜಾಸ್ತಿ ಆಗ್ತಾ ಹೋಯ್ತು. ಹಾಗಾಗಿ ಏನಪ್ಪ ಅಂದ್ರೆ ಆಂಟಿ ಫ್ರಾನ್ಸ್ ಸೆಂಟಿಮೆಂಟ್ ಜಾಸ್ತಿ ಆಗಿದ್ದಕ್ಕೋಸ್ಕರ ಅವರು ವಿಡ್ರಾ ಮಾಡ್ಕೋಬೇಕಾಯ್ತು. ಜೊತೆಗೆ ನೋಡ್ರಿ ಸರ್ಕಾರದವ್ರು ಈಗ ಏನ್ ಹೇಳ್ತಿದಾರೆ ಅಂದ್ರೆ ಈ ಇನ್ಸರ್ಜೆನ್ಸಿನ ನಾವು ತೊಲಗಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ಫ್ರಾನ್ಸ್ಗಿಂತ ನಾವೇನಪ್ಪ ಅಂದ್ರೆ ರಷ್ಯಾ ಮತ್ತೆ ಚೈನಾವನ್ನ ಹೆಚ್ಚು ನಂಬೋದು ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ನೆಕ್ಸ್ಟ್ ಏನಾಗತ್ತಪ್ಪ ಅಂದ್ರೆ, ಸೊ ನೋಡ್ರಿ ಫ್ರಾನ್ಸ್ ಫೈನಲಿ ಏನಪ್ಪ ಅಂದ್ರೆ ಅದನ್ನ ಅಕ್ಸೆಪ್ಟೆನ್ಸ್ ಮಾಡ್ಕೊಂಡಿರೋದ್ರಿಂದ ಅವ್ರೇನ್ ಮಾಡ್ಬೇಕಂದ್ರೆ ಬುರ್ಕಿನೋ ಫಾಸೋನ ಬಿಟ್ಟು ಹೋಗ್ಬೇಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಫ್ರಾನ್ಸರ ಒಂದು ಅಬ್ಸೆಂಟ್ ಒಳಗಡೆ ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂದ್ರೆ ರಷ್ಯನ್ಸ್ ಅದನ್ನ ರಿಪ್ಲೇಸ್ ಮಾಡ್ತಾರೆ. ಸೊ ಇವ್ರು ಯಾವ ತರನಾಗ ಏನಪ್ಪ ಅಂದ್ರೆ ಇಲ್ಲಿರುವಂತ ದಂಗಕೋರನ್ನ ಹತೋಟಿ ಮಾಡ್ತಾರೆ ಅನ್ನೋದನ್ನ ನಾವೀಗ ಕಾದು ನೋಡ್ಬೇಕಾಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ನೋಡ್ರಿ ಫ್ರಾನ್ಸ್ ಕಡೆಯಿಂದ ಇವ್ರಿಗೆ ಹತೋಟಿ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ರಷ್ಯನ್ಸ್ ಆದ್ರೆ ಇವ್ರನ್ನ ಏನಪ್ಪ ಅಂದ್ರೆ ಈ ದಂಗಕೋರ್ ಏನಿದ್ದಾರೆ ಇನ್ಸರ್ಜೆನ್ಸಿ ಮಾಡೋರು ಏನಿದಾರಲ್ಲ ಇವ್ರನ್ನ ಯಾವ ತರನಾಗಿ ಕಂಟ್ರೋಲಿಗೆ ತರ್ತಾರೆ ಅಂತ ಅವರು ಕೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ, ಸೊ ಇದು ನೋಡ್ರಿ ಡಿಕ್ನೋಶಿಯಾ ಫೊಸೈಲ್ ಫೌಂಡ್ ಇನ್ ಭೀಮ್ಬೆಟ್ಕ ಇಸ್ ಅ ಓಲ್ಡ್ ಬಿಲೀವ್. ಅಂದ್ರೆ ಈಗ ನೋಡ್ರಿ ಈ ಭೀಮ್ಬೆಟ್ಕದಲ್ಲಿ ಏನು ಡಿಕ್ನೋಶಿಯಾ ಫೊಸೈಲ್ ಅಂದ್ರೆ ಪಳಯುಳಿಕೆ ಏನ್ ಸಿಕ್ಕಿತ್ತು, ಫೊಸೈಲ್ಸ್ ಅಂದ್ರೆ ಪಳಯುಳಿಕೆ ಅಥವಾ ಅವಶೇಷಗಳೇನೇ ಅಂತ ನಾವು ಕರಿತೀವಲ್ಲ, ಈ ಒಂದು ಅವಶೇಷ ಏನಾಗಿದೆ ಅಂದ್ರೆ ಓಲ್ಡ್ ಬಿಹೀವ್ ಅಂತ ಅವರು ಹೇಳ್ತಿದ್ದಾರೆ. ಇಲ್ಲಿ ಬಿಹೀವ್ ಅಂದ್ರೆ ಏನ್ ನೋಡ್ರಿ, ಬಿಹೀವ್ ಅಂದ್ರೆ ಜೇನುಗೂಡು ಅಥವಾ ಜೇನು ಹುಟ್ಟು ಅಂತ ನಾವು ಕರಿತೀವಿ. ಬಿಹೀವ್ ಅಂದ್ರೆ ಏನಪ್ಪ ಅಂದ್ರೆ ಜೇನುಗೂಡು ಅಥವಾ ಜೇನು ಹುಟ್ಟು ಅಂತ ಕರಿತೀವಿ. ಈ ಜೇನುಗೂಡು ಮತ್ತೆ ಜೇನು ಹುಟ್ಟಾಗಿದೆ, ಬದಲಾಗಿ ಏನಪ್ಪಾ ಅಂದ್ರೆ ಡಿಕ್ನೋಶಿ ಆಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ನೋಡ್ರಿ ಇದು ಜೇನು ಗೂಡು ಆಗಿದೆ ಅಂತ ಹೇಳ್ತಿದ್ದಾರೆ, ಹಾಗಾದ್ರೆ ಡಿಕ್ನೋಶಿ ಆಸ್ ಇಂಪಾರ್ಟೆಂಟ್ ಏನು, ಯಾಕೆ ನಾವಿಷ್ಟು ಖುಷಿಯನ್ನ ಪಟ್ಟಿದ್ವಿ ಇದು ನಮ್ಗೇನಪ್ಪ ಅಂದ್ರೆ ಈ ಪಳಯುಳಿಕೆ ಸಿಕ್ಕಾಗಂದ್ರೆ. ಸೊ ನೋಡ್ರಿ ಡಿಕ್ನೋಶಿಯಾ ಏನಿದೆಯಲ್ಲ ಇದೊಂದು ಏನಪ್ಪ ಅಂದ್ರೆ ಎಕ್ಸ್ಟಿಂಟ್ ಅಂದ್ರೆ ಇದು ಅಳದು ಹೋಗಿರುವ ಪೂರ್ತಿ ಸಂಪೂರ್ಣವಾಗಿ ನಾಶವಾಗಿರುವಂತಹ ಒಂದು ಪ್ರಾಣಿ
ನೋಡ್ರಿ ಬೇಸಲ್ ಎನಿಮಲ್ ಅಂತ ಅಂದ್ರೆ ಏನಪ್ಪ ಅಂದ್ರೆ ಯಾವ ಒಂದು ಪ್ರಾಣಿಯ ದೇಹದಲ್ಲಿ ಏನಪ್ಪ ಅಂದ್ರೆ ಈ ಸಿಮೆಟ್ರಿ ಚೆನ್ನಾಗಿರುತ್ತೆ, ರೇಡಿಯಲ್ ಸಿಮೆಟ್ರಿ ಇರುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಬೇಸಿಯಲ್ ಎನಿಮಲ್ ಅಂತ ಕರಿತೀವಿ. ಯಾವ ಒಂದು ಪ್ರಾಣಿಯ ದೇಹದಲ್ಲಿ ನೋಡ್ರಿ ರೇಡಿಯಲ್ ಸಿಮೆಟ್ರಿ ಇರುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಬೇಸಲ್ ಎನಿಮಲ್ ಅಂತ ಕರಿತೀವಿ. ಇದು ಆಲ್ರೆಡಿ ಏನಪ್ಪ ಅಂದ್ರೆ ನಾಶವಾಗಿ ಹೋಗಿದೆ ಅಥವಾ ನಶಿಸಿ ಹೋಗಿದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಪಳೆಯುಳಿಕೆ ಏನ್ ಸಿಕ್ಕಿತ್ತು ಅಂದ್ರೆ ದಿಕ್ಕನೋಶಿಯ ಪಳೆಯುಳಿಕೆ ಸಿಕ್ಕಾಗ ಅಲ್ಲಿ ಸಿಕ್ಕಿರುವಂತ ಕೊಲೆಸ್ಟ್ರಾಲ್ ಕಂಟೆಂಟ್ ಅನ್ನ ತಗೊಂಡು ಸೈಂಟಿಸ್ಟ್ ಏನಂತ ಡಿಸ್ಕವರಿ ಮಾಡಿದ್ರೆ ಡಿಕಿನೇಷಿಯಾನು ಕೂಡ ಏನಪ್ಪ ಅಂದ್ರೆ ಒಂದು ಪ್ರಾಣಿ ಅಥವಾ ಎನಿಮಲ್ ಅಂತ ಡಿಸ್ಕವರಿ ಮಾಡಿದ್ರು. ಹಾಗಾಗಿ ನೋಡ್ರಿ ಈಗ ಡಿಕಿನೋಶಿಯಾ ಏನಿದೆಲ್ಲ ಇದೇನ್ ಭೀಮ್ಬೆಟ್ಕ ರಲ್ಲಿ ಸಿಕ್ಕಿತ್ತಲ್ಲ ಇದೇನಾಗಿದೆ ಅಂದ್ರೆ ಈಗ ಜೇನುಗೂಡು ಆಗಿದೆ. ಬದಲಾಗಿ ಏನಪ್ಪ ಅಂದ್ರೆ ನಾವೇನ್ ಡಿಕನೋಶಿಯಾ ಒಂದು ಪ್ರಾಣಿ ಅಂತ ಅನ್ಕೊಂಡಿದ್ವಿ ಅಥವಾ ಪಳೆಯುಳಿಕೆ ಅನ್ಕೊಂಡಿದ್ವಿ ಅಲ್ಲ, ಅದು ಪಳೆಯುಳಿಕೆ ಆಗಿಲ್ಲ, ಬದಲಾಗಿ ಈಗ ಅದೇನಾಗಿದೆ ಅಂದ್ರೆ ಜೇನುಗೂಡು ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಡಿಕಿನೋಶಿಯಾ ಸಿಕ್ಕಿದ್ದೆಲ್ಲಪ್ಪ ಅಂದ್ರೆ ಭೀಮ್ಬೆಟ್ಕಾದಲ್ಲಿ ಸಿಕ್ಕಿತ್ತು. ಇದು ಎಲ್ಲಿ ಬರುತ್ತಂದ್ರೆ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಜೊತೆಗೆ ನೋಡ್ರಿ ಈ ಡಿಕಿನೋಶಿಯಾ ಈಗ ಎಲ್ಲೆಲ್ಲಿ ಡಿಸ್ಕವರಿ ಆಗಿದೆಯಪ್ಪ ಅಂದ್ರೆ ಮಾಡರ್ನ್ ಡೇಸ್ದ ಆಸ್ಟ್ರೇಲಿಯಾ, ಆಮೇಲೆ ರಷ್ಯಾ, ಆಮೇಲೆ ನೋಡ್ರಿ ರಷ್ಯಾ ಆದ್ಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಉಕ್ರೇನ್ ಅಲ್ಲಿ ಇದೇನಾಗಿದೆ ಅಂದ್ರೆ ಡಿಸ್ಕವರಿ ಆಗಿದೆ. ಆಸ್ಟ್ರೇಲಿಯಾ, ರಷ್ಯಾ ಮತ್ತೆ ಉಕ್ರೇನ್ ಅಲ್ಲಿ ಇದೆ ಡಿಸ್ಕವರಿ ಆಗಿದೆ. ಜೊತೆಗೆ ಏನಪ್ಪ ಅಂದ್ರೆ ಇದು ಜೀವಿಯ ಮೇಲೆ ಭೂಮಿಯ ಮೇಲೆ ವಾಸಿಸಿದಂತ ಮೊದಲ ಜೀವಿ ಅಂತಾನು ಕೂಡ ಹೇಳ್ತಾರೆ. ನೋಡ್ರಿ ಭೂಮಿಯ ಮೇಲೆ ವಾಸಿಸಿದಂತ ಮೊದಲ ಜೀವಿ ಅಂತಾನು ಕೂಡ ಹೇಳ್ತಾರೆ. ಹಾಗಾಗಿ ಏನಪ್ಪ ಅಂದ್ರೆ ಇದರ ಒಂದು ಪಳೆಯುಳಿಕೆ ಸಿಗೋದೇನಪ್ಪ ಅಂದ್ರೆ ಭಾರತಕ್ಕೆ ಬಹಳ ಮಹತ್ವವಾಗಿತ್ತು. ಬಟ್ ಈಗೇನ ಪಳೆಯುಳಿಕೆ ಸಿಕ್ಕಿದ್ದಲ್ಲ ಅದೇನಾಗಿದೆ ಅಂದ್ರೆ ಡಿಕಿನೋಶಿ ಆಗಿಲ್ಲ, ಬದಲಾಗಿ ಇದೇನಾಗಿದೆಯಪ್ಪ ಅಂದ್ರೆ ಜೇನಿನ ಹುಟ್ಟಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ನೋಡ್ರಿ ನಿಮ್ಗೇನ್ ಗೊತ್ತಿರ್ಬೇಕಂದ್ರೆ ಈ ಭೀಮ್ಬೆಟ್ಕದಲ್ಲಿ ಸಿಕ್ಕಿದೇನಪ್ಪ ಅಂದ್ರೆ ಅದು ಡಿಕಿನೋಶಿಯಾ ಪಳೆಯುಳಿಕೆ ಅಲ್ಲ, ಬದಲಾಗಿ ಜೇನು ಹುಟ್ಟಾಗಿದೆ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಅಥವಾ ಎಡಿಟೋರಿಯಲ್ ಯಾವ್ದಿದೆ ಅಂದ್ರೆ ದ ಸಿಗ್ನಿಫಿಕೆನ್ಸ್ ಆಫ್ ಫೈಂಡಿಂಗ್ಸ್ ಇನ್ ಕಿಲ್ಲಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಕಿಲ್ಲಡಿ ಒಳಗೆ ಏನ್ ನೋಡ್ರಿ ಸಂಗಮೇಜಿಂದ ಒಂದು ಡಿಸ್ಕವರಿ ಮಾಡಿದ್ದಾರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಸಿವಿಲೈಸೇಷನ್ ಸೆಟಲ್ಮೆಂಟ್ ಏನ್ ಡಿಸ್ಕವರಿ ಮಾಡಿದ್ರಲ್ಲ ಅದರ ಮಹತ್ವ ಬೆಸ್ಟ್ ಅಂತ ಕೇಳ್ತಿದ್ದಾರೆ. ವಾಟ್ ಆರ್ ದ ಡಿಫ್ರೆಂಟ್ ಆರ್ಟ್ ಫ್ಯಾಕ್ಟ್ಸ್ ವಿಚ್ ಹ್ಯಾವ್ ಬೀನ್ ಅನ್ಅರ್ಥ್ಡ್ ಫ್ರಮ್ ದ ಎಕ್ಸಾವೇಷನ್ ಇನ್ ಕೆಳದಿ, ಹೌ ಡಿಸ್ ಇಟ್ ಶೇಡ್ ಲೈಟ್ ಆನ್ ಸಂಗಮೇಶ್, ವೈ ಡಿಡ್ ಇಟ್ ಟ್ರಾನ್ಸ್ಫರ್ ಆಫ್ ಸೂಪರ್ ಟ್ರೆಂಡಿಂಗ್ ಅಕ್ರಾಲಜಿಕ್ ಅಮರ್ನಾಥ್ ರಾಮಕೃಷ್ಣ ಕ್ರಿಯೇಟ್ ಎ ಕಾಂಟ್ರವರ್ಸಿ, ಆರ್ ದೇರ್ ಅ ಲಿಂಕ್ಸ್ ವಿತ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಸ್. ಅಂದ್ರೆ ನೋಡ್ರಿ ಇಲ್ಲಿ ಸಿಕ್ಕಂತ ಕಲಾಕೃತಿಗಳು, ಆರ್ಟ್ ಫ್ಯಾಕ್ಟ್ಸ್ ಅಂದ್ರೆ ಕಲಾಕೃತಿಗಳು ಏನ್ ಸಿಕ್ಕಿದ್ದಾವಲ್ಲ ಇವು ಯಾವ ತರನಾಗಿ ಅಲ್ಲಿನ ಸಿವಿಲೈಸೇಷನ್ ಅಥವಾ ಅಲ್ಲಿನ ನಾಗರಿಕತೆ ಬಗ್ಗೆ ಹೇಳ್ತವೆ. ಆಮೇಲೆ ನೋಡ್ರಿ ಇದು ಸಂಗಮ್ ಏಜ್ ಅಥವಾ ಸಂಗಮ ಕಾಲ ಅಂತ ನಾವು ಕರಿತೀವಲ್ಲ ಅದರಲ್ಲಿ ಯಾವ ತರನಾಗಿ ಏನಪ್ಪ ಅಂದ್ರೆ ನಾಗರಿಕತೆ ಇತ್ತಂತ ಹೇಳುತ್ತೆ. ಆಮೇಲೆ ಇದಾದ್ಮೇಲೆ ನೋಡ್ರಿ ಇದ್ರ ಜೊತೆಗೆ ಇದೇನಪ್ಪ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಸಿಂಧು ನಾಗರಿಕತೆ ಜೊತೆಗೇನಾದ್ರೂ ಲಿಂಕ್ ಇದೆಯಾ ಅಂತ ಅವರು ಹೇಳ್ತಿದ್ದಾರೆ. ನೋಡ್ರಿ ಈ ಆರ್ಟಿಕಲ್ ಅನ್ನು ಅನಲೈಸ್ ಮಾಡೋದಕ್ಕಿಂತ ಮುಂಚೆ ನಾವು ಸ್ವಲ್ಪ ಈ ಕೆಲದಿ ಎಕ್ಸಾವೇಷನ್ ಜೊತೆಗೇನಪ್ಪ ಅಂದ್ರೆ ಸಂಗಮ್ ಏಜ್ ಬಗ್ಗೆ ಚೂರು ತಿಳ್ಕೊಂಬರೋಣ. 2019 ನೋಡ್ರಿ ಈ ಕೆಳದಿ ಒಳಗಡೆ ಅಥವಾ ಕಿಲಾಡಿ ಒಳಗಡೆ ಏನಪ್ಪ ಅಂದ್ರೆ ಎಕ್ಸ್ಕವೇಷನ್ ಆಗುತ್ತೆ ಅಥವಾ ಉತ್ಖನನ ಆಗುತ್ತೆ. ಅದಾದ್ಮೇಲೆ ಒಂದು ವರದಿ ಬರುತ್ತೆ, 2019 ಏನಪ್ಪ ಅಂದ್ರೆ ವರದಿ ಬರುತ್ತೆ. ಈ ವರದಿ ಏನಂತ ಹೇಳ್ತಾರಪ್ಪ ಅಂದ್ರೆ ಕೆಳದಿ ಆನ್ ಅರ್ಬನ್ ಸೆಟಲ್ಮೆಂಟ್ ಆಫ್ ಸಂಗಮ್ ಏಜ್ ಆನ್ ವಗಾ ಹಿರಿಯರ್. ಕೆಳದಿ ಆರ್ ಕಿಲಡಿ ಆನ್ ಅರ್ಬನ್ ಸೆಟಲ್ಮೆಂಟ್ ಆನ್ ಆಫ್ ಸಂಗಮ್ ಏಜ್ ಆನ್ ವಗಾಹಿ ರಿಹರ್ ಅಂದ್ರೆ ಈ ವಗಾಹಿ ನದಿ ಮೇಲೆ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ವಗಾಹಿ ರಿವರ್ ಅಂತ ಕರಿತೀವಿ. ಅಂದ್ರೆ ನೋಡ್ರಿ ಕೆಲದಿ ಸೆಟಲ್ಮೆಂಟ್ ಏನಿದೆ ಅಂದ್ರೆ ಈಗ ನಾವು ಕೆಲದಿಯಲ್ಲಿ ಡಿಸ್ಕವರಿ ಮಾಡಿದ್ವಲ್ಲ ಇದೇನಪ್ಪ ಅಂದ್ರೆ ಶಹರಪಟ್ಟಣ ಕೊಡದು ಅದು ಎಲ್ಲಿಗೆ ಬಂದಿದೆ ಅಂದ್ರೆ ಸಂಗಮ ಏಜ್ ಅಂದ್ರೆ ಸಂಗಮ ಕಾಲದಿಂದ ಬಂದಿದೆ, ಅಂದ್ರೆ ತಮಿಳರ ಸಂಗಮ ಕಾಲ ಏನಿದೆಯಲ್ಲ ಅಲ್ಲಿಂದ ಬಂದಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನೋಡ್ರಿ ಈ ವರದಿಯಲ್ಲಿ ಏನ್ ಹೇಳ್ತಾ ಹೋಗ್ತಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಮುಂಚೆ ನೋಡ್ರಿ ಈ ಕೆಳಡಿ ಒಳಗೆ ಸಿಕ್ಕಿರುವಂತ ಕಲಾಕೃತಿಗಳೇನಿದೆ ಈ ಕಲಾಕೃತಿಗಳನ್ನ ಏನಂತ ಅನ್ಕೋತಿದ್ರಪ್ಪ ಅಂದ್ರೆ ಇವು 3ನೇ ಸೆಂಚುರಿ ಬಿಸಿ ಅಂದ್ರೆ ಕ್ರಿಸ್ತಪೂರ್ವ ಏನಪ್ಪ ಅಂದ್ರೆ 3ನೇ ಸೆಂಚುರಿಯಲ್ಲಿ ಇದಾವೆ ಅಂತ ಹೇಳ್ತಿದ್ರು. ಅಂದ್ರೆ 3ನೇ ಶತಮಾನ ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚೆ 3ನೇ ಶತಮಾನದಲ್ಲಿ ಇದೆ ಅಂತ ಅನ್ಕೊಂಡಿದ್ರು. ಬಟ್ ಏನಪ್ಪ ಅಂದ್ರೆ ಅಲ್ಲಿ ತಮಿಳ್ ಬ್ರಾಹ್ಮಿ ಸ್ಕ್ರಿಪ್ಟ್ ಏನ್ ಸಿಕ್ಕಿದೆ ನೋಡ್ರಿ ಇದು ಏನಂತ ಹೇಳ್ತಿದೆ ಅಂದ್ರೆ ಇದು 3ನೇ ಶತಮಾನದಲ್ಲಿಲ್ಲ, ಬದಲಾಗಿ ಏನಪ್ಪ ಅಂದ್ರೆ 520 BC ಅಂದ್ರೆ ಕ್ರಿಸ್ತ ಹುಟ್ಟೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ 580 BC ಅಂತ ಏನ್ ಕೇಳ್ತೀವಿ ಅಥವಾ 6ನೇ ಶತಮಾನದಲ್ಲಿ ಏನಪ್ಪ ಅಂದ್ರೆ ಇದು ಇತ್ತು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ತಮಿಳ್ ಬ್ರಾಹ್ಮಿ ಸ್ಕ್ರಿಪ್ಟ್ ಅನ್ನೋದೇನಪ್ಪ ಅಂದ್ರೆ ಇದು ತಮಿಳರು ಯೂಸ್ ಮಾಡ್ತಿರುವಂತ ಮೊದಲನೇ ಸ್ಕ್ರಿಪ್ಟ್ ಅಥವಾ ಅರ್ಲಿಯೆಸ್ಟ್ ಸ್ಕ್ರಿಪ್ಟ್ ಅಂತ ನಾವು ಕರಿತೀವಿ. ಇದಾದ್ಮೇಲೆ ನೋಡ್ರಿ ಅವ್ರು ಏನ್ ಮಾಡ್ತಾರಂದ್ರೆ ದಿನ ಕಳೆದಂತ ಏನಪ್ಪ ಅಂದ್ರೆ ಲೇಟ್ ಆನ್ಷಿಯಂಟ್ ಅಂದ್ರೆ ಈಗ ಪ್ರಾಚೀನ ಕಾಲದಲ್ಲಿ ಏನಪ್ಪ ಅಂದ್ರೆ ತುಂಬಾ ಪ್ರಾಚೀನ ಕಾಲ ಮುಗಿತಾ ಮತ್ತೆ ಮಧ್ಯ ಮಿಡಿವಲ್ ಇಂಡಿಯಾದಲ್ಲಿ ಅಥವಾ ಲೇಟ್ ಆನ್ಷಿಯಂಟ್ ಅಂಡ್ ಅರ್ಲಿ ಮಿಡಿವಲ್ ಅಲ್ಲಿ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಹೊಸ ಸ್ಕ್ರಿಪ್ಟ್ ಅನ್ನ ಅಡಾಪ್ಟ್ ಮಾಡ್ಕೋತಾರೆ. ಆ ಹೊಸ ಸ್ಕ್ರಿಪ್ಟ್ ಹೆಸರು ಏನಪ್ಪ ಅಂದ್ರೆ ಗ್ರಂಥ ಸ್ಕ್ರಿಪ್ಟ್ ಅಂತ ಕರಿತೀವಿ. ಈ ಗ್ರಂಥ ಸ್ಕ್ರಿಪ್ಟ್ ಇಂದ ಈಗೇನಾಗತ್ತಪ್ಪ ಅಂದ್ರೆ ಅವ್ರೇನ್ ತಮಿಳ್ ಲ್ಯಾಂಗ್ವೇಜ್ ಅನ್ನ ಬರಿತಿದ್ರಲ್ಲ ಈ ತಮಿಳ್ ಲ್ಯಾಂಗ್ವೇಜ್ ಅನ್ನ ಯಾವ್ದ್ರಿಂದ ಡಿರೈವ್ ಮಾಡಲಾಗಿದೆ ಅಥವಾ ತಗೊಂಬರ್ಲಾಗಿದೆ ಅಂದ್ರೆ ಈ ಗ್ರಂಥ ಸ್ಕ್ರಿಪ್ಟ್ ಏನ್ ಅವ್ರು ಅಡಾಪ್ಟ್ ಮಾಡ್ಕೊಂಡಿದ್ರು ಯಾವಾಗಂದ್ರೆ ಲೇಟ್
ಏನ್ಷಂಟ್ ಮತ್ತೆ ಅರ್ಲಿ ಮಿಡಿವಲ್ ಅಲ್ಲಿ ಏನು ಅಡಾಪ್ಟ್ ಮಾಡ್ಕೊಂಡಿದ್ರು. ಅದರಿಂದ ಏನಪ್ಪ ಅಂದ್ರೆ ಈಗ ಗ್ರಂಥ ಸ್ಕ್ರಿಪ್ಟ್ ಈಗ ಈ ಹೊಸ ತಮಿಳ್ ಲ್ಯಾಂಗ್ವೇಜ್ ಅನ್ನ ಉದಯ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ತಮಿಳ್ ಬ್ರಾಹ್ಮಿ ಸ್ಕ್ರಿಪ್ಟ್ ಇಂದ ಏನಪ್ಪ ಅಂದ್ರೆ ನಮ್ಗೇನ್ ಗೊತ್ತಾಗಿದೆ ಅಂದ್ರೆ ಕೆಳದಿ ಸೆಟಲ್ಮೆಂಟ್ ಏನಿದೆ ಇದೇನಂದ್ರೆ 3rd century ಇಲ್ಲ, ಕ್ರಿಸ್ತಪೂರ್ವ 3rd century ಇಲ್ಲ, ಬದಲಾಗಿ 6th century ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ವರದಿಗಳ ಪ್ರಕಾರ ಇದೇನಪ್ಪ ಅಂದ್ರೆ ಸೆಕೆಂಡ್ ಅರ್ಬನೈಸೇಷನ್ ಸೆಟಲ್ಮೆಂಟ್ ಅಂದ್ರೆ ಎರಡನೇ ನಗರೀಕರಣವಾದಂತ ಒಂದು ನಾಗರಿಕತೆ ಅಂತ ಹೇಳ್ತಾರೆ. ಹಾಗಾದ್ರೆ ಮೊದಲನೇದು ಯಾವ್ದಪ್ಪ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧು ನಾಗರಿಕತೆ ಅಂತ ನೀವೇನ್ ಕರಿತೀವಲ್ಲ, ಈ ಸಿಂಧು ನಾಗರಿಕತೆ ಏನಪ್ಪ ಅಂದ್ರೆ ಮೊದಲನೇ ಅರ್ಬನೈಸೇಷನ್ ಸೆಟಲ್ಮೆಂಟ್ ಆಗಿತ್ತು. ಎರಡನೇದು ಯಾವ್ದಪ್ಪ ಅಂತಂದ್ರೆ ಈ ಕೆಳದಿ ಎಕ್ಸ್ಕವೇಷನ್ಸ್ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇದ್ರದ್ದು ಈ ಟೈಮಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಈ ಟೈಮಲ್ಲಿ ಏನಪ್ಪ ಅಂದ್ರೆ ಇದಕ್ಕೆ ಕಂಟೆಂಪ್ರರಿ ಆಗಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಯಾವ್ದು ನಡೀತಿತ್ತಪ್ಪ ಅಂದ್ರೆ ಐರನ್ ಏಜ್ ನಡೀತಾ ಇತ್ತು ಅಂತ ಹೇಳ್ತಿದ್ದಾರೆ. ಅಂದ್ರೆ ಐರನ್ ಏಜ್, ಈಗ ಸಿಂಧು ನಾಗರಿಕತೆಯಲ್ಲಿ ಈ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಐರನ್ ಏಜ್ ನಡೀತಾ ಇತ್ತು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈ ಒಂದು ಎಕ್ಸ್ಕವೇಷನ್ ಅಥವಾ ಉತ್ಖನನ ಮಾಡುವಲ್ಲಿ ನಮ್ಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಮೂಳೆಗಳು ದೊರಕಿದಿವೆ ಅಥವಾ ಸ್ಕೆಲಿಟಲ್ ಫ್ರಾಗ್ಮೆಂಟ್ ದೊರಕಿದೆ. ಯಾವ್ದಪ್ಪ ಅಂದ್ರೆ ಆಕಳದಿರ್ಬೋದು ಅಥವಾ ಹಸುದಿರ್ಬೋದು, ಆಮೇಲೆ ಎಮ್ಮೆ, ಆಮೇಲೆ ಏನಪ್ಪ ಅಂದ್ರೆ ಆಡದಿರ್ಬೋದು, ಕುರಿದಿರ್ಬೋದು, ಆಮೇಲೆ ನೋಡ್ರಿ ಬ್ಲಾಕ್ ಬಕ್ ಮತ್ತೆ ವೈಲ್ಡ್ ಬೋರ್ ಪಿಕಾಕ್, ಇವೆಲ್ಲ ನಮ್ಗೇನ್ ಸ್ಕೆಲಿಟಲ್ ದೊರ್ಸಿದೆಯಲ್ಲ. ಇದರಿಂದ ಏನ್ ಗೊತ್ತಾಗತ್ತಂದ್ರೆ ಅವರು ಅಗ್ರಿಕಲ್ಚರಿಗೋಸ್ಕರ ಏನಪ್ಪ ಅಂದ್ರೆ ಅನಿಮಲ್ಸ್ ಅನ್ನ ಜಾಸ್ತಿ ಯೂಸ್ ಮಾಡ್ತಿದ್ರು. ಅಂದ್ರೆ ಈ ಕೃಷಿಗೋಸ್ಕರ ಅವ್ರು ಏನಪ್ಪ ಅಂದ್ರೆ ಈ ಪ್ರಾಣಿಗಳ ಮೇಲೆ ಜಾಸ್ತಿ ಅವಲಂಬಿತವಾಗಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಸೊ ನೋಡ್ರಿ, ಈ ಕೆಲದಿ ಸೆಟಲ್ಮೆಂಟ್ ಇದೆ ಇದ್ದಿಲ್ಲ, ಇದರಲ್ಲಿ ಕೃಷಿಯನ್ನ ಯಾವ್ದ್ರ ಮೇಲೆ ಆಧಾರಿತವಾಗಿತ್ತು ಅಂದ್ರೆ ಪ್ರಾಣಿಗಳ ಮೇಲೆ ಆಧಾರ ಆಗಿದ್ರು ಅಂತ ನಾವು ಹೇಳ್ಬೋದಾಗಿದೆ. ಇದ್ರ ಜೊತೆಗೆ ನೋಡ್ರಿ, ಅಲ್ಲಿ ಸಿಗುವಂತ ಪೋಲ್ಟ್ರಿ ಅಥವಾ ಅಲ್ಲಿ ಇರುವಂತ ಪೋಲ್ಟ್ರಿ ಅಂದ್ರೆ ನಾವೇನ್ ಹೇಳ್ಬೋದು ಅಂದ್ರೆ ಮಡಿಕೆ ಕುಡಿಕೆಗಳು ಏನಿದೆಯಲ್ಲ, ಈ ಮಡಿಕೆಗಳನ್ನ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಸ್ಥಳೀಯವಾಗಿ ಸಿಗುವಂತ ಕಚ್ಚಾ ವಸ್ತುಗಳಿಂದ ತಯಾರು ಮಾಡಿದಾಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಮಡಿಕೆಗಳನ್ನಿರ್ಬೋದು ಅಥವಾ ಪೋಲ್ಟ್ರೀಸ್ ಅನ್ನ ಏನಪ್ಪ ಅಂದ್ರೆ ಸ್ಥಳೀಯವಾಗಿ ಸಿಗುವಂತ ಕಚ್ಚಾ ವಸ್ತುಗಳಿಂದ ಅವರು ತಯಾರು ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಈ ಒಂದು ಸೆಟಲ್ಮೆಂಟ್ ಅಲ್ಲಿ ಏನಪ್ಪ ಅಂದ್ರೆ ಎಷ್ಟು ಚೆನ್ನಾಗಿ ಈ ಒಂದು ವೇವಿಂಗ್ ಇಂಡಸ್ಟ್ರಿ ಅಥವಾ ಏನಪ್ಪ ಅಂದ್ರೆ ಈ ನೇಯುವಂತ ಇಂಡಸ್ಟ್ರೀಸ್ ಇತ್ತು ಅಂತಂದ್ರೆ, ಸೊ ನೋಡ್ರಿ ಅಲ್ಲಿ ನಮಗೆ ಏನೇನ್ ಸಿಕ್ಕಿದೆ ಅಂದ್ರೆ ಸ್ಪಿಂಡಲ್ ಹೋಲ್ ಸಿಕ್ಕಿದೆ, ಪಿನ್ ಪಾಯಿಂಟೆಡ್ ಬೋನ್ ಟಿಪ್ ಸಿಕ್ಕಿದೆ, ಆಮೇಲೆ ಹ್ಯಾಂಗಿಂಗ್ ಸ್ಟೋನ್ ಸಿಕ್ಕಿದೆ. ಈ ತರನಾಗ ಏನಪ್ಪ ಅಂದ್ರೆ ವೇವಿಂಗ್ ಇಂಡಸ್ಟ್ರೀಸ್ ಏನ್ ಬೇಕು, ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇನಿಷಿಯಲ್ ಆವ್ನಿಂಗ್ ಇಂದ ಲಾಸ್ಟ್ ಥ್ರೆಡಿಂಗ್ ಮಾಡೋವರೆಗೂ ಏನೇನ್ ಬೇಕಲ್ಲ ಆ ಎಲ್ಲ ಒಂದಿಷ್ಟು ಏನಪ್ಪ ಅಂದ್ರೆ ನಮಗೆ ಫ್ಯಾಕ್ಟ್ ಸಿಕ್ಕಿದೆ ಅಥವಾ ಆ ಎಲ್ಲ ಮಟೀರಿಯಲ್ ಸಿಕ್ಕಿರೋದ್ರಿಂದ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ವೇವಿಂಗ್ ಇಂಡಸ್ಟ್ರೀಸ್ ಅಥವಾ ನೇಯುವಂತ ಅಥವಾ ನೇಕಾರ ವೃತ್ತಿ ಮಾಡ್ತಿದ್ರು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಇದಾದ್ಮೇಲೆ ನೋಡ್ರಿ, ನಾವು ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಈಗ ಸಂಗಮ್ ಏಜ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅಂದ್ರೆ ಸಂಗಮ ಕಾಲ ಏನಿದೆಯಲ್ಲ, ಈ ಸಂಗಮ ಕಾಲದ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಸೊ ನೋಡ್ರಿ, ಸಂಗಮ ಕಾಲದಲ್ಲಿ ಏನಪ್ಪ ಅಂದ್ರೆ ಒಟ್ಟು 3 ಕಾಲಗಳು ಬರುತ್ತೆ. ಸಂಗಮ ಕಾಲವನ್ನ ನಾವು ತಗೊಂಡಾಗ ತಮಿಳಿನ ಈ ಸಂಗಮ ಕಾಲ ಇದೆಯಲ್ಲ, ಇದು 3 ಕಾಲಗಳಲ್ಲಿ ಬರುತ್ತೆ. ಫಸ್ಟ್ನೇ ಕಾಲ ಎಲ್ಲಿತ್ತಪ್ಪ ಅಂದ್ರೆ ಹಳೆ ಮಧುರೈಯಲ್ಲಿತ್ತು. ಎರಡನೇ ಕಾಲ ನೋಡ್ರಿ ಕಪಾಡಿಪುರಮಲ್ಲಿತ್ತು. ಮೂರನೇದ ಏನಪ್ಪ ಅಂದ್ರೆ ಈಗಿರುವ ಮಧುರೈಯಲ್ಲಿತ್ತು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಸಂಗಮ ಕಾಲದ ಜನಕ ಅಂತ ಯಾರನ್ನ ಕರೀತಾರಪ್ಪ ಅಂದ್ರೆ ಅಗಸ್ತ್ಯ ಮುನಿನ ಏನಪ್ಪ ಅಂದ್ರೆ ಸಂಗಮ ಕಾಲದ ಜನಕ ಅಂತ ಕರೀತಾರೆ. ಆಮೇಲೆ ನೋಡ್ರಿ, ಚೇಳರು, ಚೇರರು ಮತ್ತೆ ಪಾಂಡ್ಯರು ಇವ್ರಿಗೆ ಏನಪ್ಪ ಅಂದ್ರೆ ಆಶ್ರಯವನ್ನ ಕೊಟ್ಟಿದ್ದು ಯಾರು, ಚೇಳರು, ಚೇರರು ಮತ್ತೆ ಪಾಂಡ್ಯರು ಏನಿದಾರಲ್ಲ, ಇವ್ರೇನ್ ಮಾಡಿದ್ರಪ್ಪ ಅಂದ್ರೆ ಈ ಸಂಗಮ ಕಾಲದ ಕವಿಗಳಿಗೆ ಆಶ್ರಯವನ್ನ ಕೊಟ್ಟಿದ್ರು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಸಂಗಮ ಅಂತಂದ್ರೆ ಏನಪ್ಪ ಅಂದ್ರೆ, ಸೊ ನೋಡ್ರಿ ಸಂಗಮ ಅಂತಂದ್ರೆ ಏನಪ್ಪ ಅಂದ್ರೆ ಇದು ಸಂಸ್ಕೃತದ ಒಂದು ವರ್ಡ್ ಆದಂತ ಸಂಘ ಅನ್ನೋ ಒಂದು ಶಬ್ದದಿಂದ ಏನಪ್ಪ ಅಂದ್ರೆ ಸಂಗಮವನ್ನ ಡಿರೈವ್ ಮಾಡಿದ್ದಾರೆ. ಸೊ ನೋಡ್ರಿ, ಸಂಸ್ಕೃತದ ಸಂಘ ಅಂದ್ರೆ ಏನಪ್ಪ ಅಂದ್ರೆ ಅಸೋಸಿಯೇಷನ್ ಅಂತ ನಾವೇನ್ ಕರಿತೀವಿ ಅಥವಾ ಗುಂಪು ಅಂತ ನಾವೇನ್ ಕರಿತೀವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸಂಘ ಅಂತ ಕರಿತೀವಿ. ಸೊ ನೋಡ್ರಿ, ಇಲ್ಲಿ ತಮಿಳ್ ಸಂಗಮ್ ಏಜ್ ಅಂದ್ರೆ ಏನಪ್ಪ ಅಂದ್ರೆ ಇದು ಅಸೋಸಿಯೇಷನ್ ಆಫ್ ಅಕಾಡೆಮಿಕ್ ಪೋಯೆಟ್ಸ್, ಅಂದ್ರೆ ಇಲ್ಲಿ ಕವಿಗಳ ಒಂದು ಸಂಗಮವಾಗಿತ್ತು ಅಥವಾ ಕವಿಗಳ ಒಂದು ಸಂಘ ಆಗಿತ್ತು. ಹಾಗಾಗಿ ಇದಕ್ಕೇನಂತ ಕರೆದ್ರಪ್ಪ ಅಂದ್ರೆ ಸಂಗಮ ಅಂತ ಕರೆದ್ರು ಅಂತ ಹೇಳ್ತಿದ್ರೆ, ಒಂದು ಕವಿಗಳ ಸಂಘವಾಗಿರೋದ್ರಿಂದ ಇದಕ್ಕೇನಂತ ಕರಿತೀವಿ ಅಂದ್ರೆ ನಾವು ಸಂಗಮ ಅಂತ ಕರಿತೀವಿ. ಈ ಒಂದು ಸಂಗಮ ಕಾಲದಲ್ಲಿ ನಾವು ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನ ಯಾವ್ದಕ್ಕೆ ಮಾಡ್ತೀವಪ್ಪ ಅಂದ್ರೆ ಮೂರನೇ ಕಾಲದಂತ ಹೊಸ ಮಧುರೈ ಕಾಲದಲ್ಲಿ, ಹೊಸ ಮಧುರೈಗೆ ಏನಪ್ಪ ಅಂದ್ರೆ ಹೆಚ್ಚಿನ ಫೋಕಸ್ ಅನ್ನ ಮಾಡ್ತೀವಿ. ಸೊ ನೋಡ್ರಿ, ಈ ಹೊಸ ಮಧುರೈ ಕಾಲದಲ್ಲಿ ಏನಪ್ಪ ಅಂದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಇದು ಜನರ ಸಾಮಾನ್ಯ ಜೀವನ, ಜನಸಾಮಾನ್ಯರ ಜೀವನ ಯಾವ ತರನಾಗಿತ್ತು ಅಂತ ನಮ್ಗೆ ತಿಳಿಸ್ಕೊಡುತ್ತೆ. ಸಂಗಮ ಸಾಹಿತ್ಯದ ಮೂರನೇ ಭಾಗವಾದಂತ ಅಥವಾ ಮೂರನೇ ಕಾಲವಾದಂತ ಹೊಸ ಮಧುರೈ ಕಾಲದಲ್ಲಿ ನಮ್ಗೆ ಜನಸಾಮಾನ್ಯರ ಜೀವನ ಯಾವ ತರನಾಗಿತ್ತು ಅಂತ ಹೇಳ್ತದೆ. ಜೊತೆಗೆ ನೋಡ್ರಿ, ಜನಸಾಮಾನ್ಯ ಸಾಮಾಜಿಕ ಚಟುವಟಿಕೆಗಳು ಯಾವ ತರನಾಗಿತ್ತು,
ಸರ್ಕಾರದ ಚಟುವಟಿಕೆಗಳು ಯಾವ ತರನಾಗಿತ್ತು, ಜನಸಾಮಾನ್ಯರ ಸಾಮಾಜಿಕ ಚಟುವಟಿಕೆಗಳು, ಸರ್ಕಾರದ ಚಟುವಟಿಕೆಗಳು ಯಾವ ತರನಾಗಿತ್ತು, ಜೊತೆಗೆ ನೋಡ್ರಿ ಯಾವ ತರನಾಗಿ ಯುದ್ಧ ನಡೀತಿತ್ತು, ಆಮೇಲೆ ಯಾವ ತರನಾಗಿ ಏನಪ್ಪ ಅಂದ್ರೆ ಚಾರಿಟಿ ಅಂದ್ರೆ ದಾನ ಧರ್ಮಗಳನ್ನ ಮಾಡ್ತಿದ್ರು, ವೃತ್ತಿಯನ್ನ ಯಾವ ತರನಾಗಿ ಪಾಲಿಸ್ತಿದ್ರು, ಜೊತೆಗೆ ದೇವರನ್ನ ಯಾವ ತರನಾಗಿ ವರ್ಷಿಪ್ ಮಾಡ್ತಿದ್ರು ಅಂದ್ರೆ ದೇವರನ್ನ ಯಾವ ತರನಾಗಿ ಪೂಜಿಸ್ತಿದ್ರು, ಜೊತೆಗೆ ಕೃಷಿಯನ್ನ ಯಾವ ತರನಾಗಿ ಮಾಡ್ತಾರೆ ಅಂತ ನಮ್ಗೆ ಏನಪ್ಪ ಅಂದ್ರೆ ಈ ಸಂಗಮದ ಮೂರನೇ ಭಾಗವಂತ ಮೂರನೇ ಸಂಗಮ ಕಾಲ ಅಥವಾ ಹೊಸ ಮಧುರೈ ಕಾಲದಲ್ಲಿ ನಮ್ಗೆ ಹೆಚ್ಚು ತಿಳಿಸ್ಕೊಡುತ್ತೆ. ಸೊ ಹಾಗಾಗಿ ನೋಡ್ರಿ ಈಗೇನ್ ಬಂದಿದ್ಯಲ್ಲ ಈ ಒಂದು ತಮಿಳ್ ಬ್ರಾಹ್ಮಿ ಸ್ಕ್ರಿಪ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಕಾರ್ಬನ್ ಡೇಟಿಗೆ ಅನಲೈಸ್ ಮಾಡಿದಾಗ ಅವಾಗ ಏನಾಗುತ್ತೆ ಅಂದ್ರೆ ಇದು 3rd century BC ಬದಲಾಗಿದ್ ಏನಾಗಿದೆಪ್ಪ ಅಂದ್ರೆ 580 BC ಆಗುತ್ತೆ ಅಂತ ಹೇಳ್ತಿದ್ರೆ. ಸೊ ನೋಡ್ರಿ ಕಾರ್ಬನ್ ಡೇಟಿಂಗ್ ಅನ್ನ ನಾವ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಪ್ಪ ಅಂದ್ರೆ ಒಂದು ಪಳೆಯುಳಿಕೆಗಳ ಕಾಲ ಎಷ್ಟಾಗಿದೆ ಅಥವಾ ಎಷ್ಟು ಅವಧಿಗೆ ಈ ಪಳೆಯುಳಿಕೆ ಇದೆ ಅನ್ನೋದನ್ನ ಅಥವಾ ಎಕ್ಸಾಕ್ಟ್ ಡೇಟ್ ಅನ್ನ ಡಿಟರ್ಮೈನ್ ಮಾಡಕ್ಕೆ ನಾವು ಯೂಸ್ ಮಾಡುವಂತ ಟೆಕ್ನಾಲಜಿ ಯಾವ್ದಪ್ಪ ಅಂದ್ರೆ ಕಾರ್ಬನ್ ಡೇಟಿಂಗ್ ಅಂತ ಕರೀತಾರೆ. ಈ ಕೆಳದಿ ಅನ್ನೋದು ನೋಡ್ರಿ ಇದೇನಪ್ಪ ಅಂದ್ರೆ ಒಂದು ಸಣ್ಣ ಹ್ಯಾಮ್ಲೆಟ್ ಅಂದ್ರೆ ಸಣ್ಣ ಪ್ರದೇಶ. ಇದು ಎಲ್ಲಿ ಬರುತ್ತೆ ಅಂದ್ರೆ ತಮಿಳ್ನಾಡಿನ ಸದರ್ನ್ ಡಿಸ್ಟಿಕ್ ಆದಂತ ಶಿವಗಂಗಾದಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದು ಏನಪ್ಪ ಅಂದ್ರೆ ಮಧುರೈಯಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿದೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಸೆಟಲ್ಮೆಂಟ್ ವಗಾಹಿ ರಿವರ್ ಮೇಲಿದೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ 2015 ಏನಪ್ಪ ಅಂದ್ರೆ ಇಲ್ಲಿ ಉತ್ಖನನ ಮಾಡ್ತಾರೆ. ಆ ಉತ್ಖನನದಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ತಮಿಳ್ನಾಡಿನ ಸಂಗಮ ಒಂದು ಕಾಲದಲ್ಲೂ ಕೂಡ ಏನಪ್ಪ ಅಂದ್ರೆ ಅರ್ಬನೈಸೇಷನ್ ಇತ್ತು ಅಥವಾ ಸಿವಿಲೈಸೇಷನ್ ಇತ್ತು. ಎಸ್ಪೆಷಲಿ ಅರ್ಬನ್ ಸೆಟಲ್ಮೆಂಟ್ ಇತ್ತು. ಯಾವ್ದ್ರ ಮೇಲೆ ಅಂದ್ರೆ ವಗಾಯಿ ನದಿ ಮೇಲೆ ಅರ್ಬನ್ ಸೆಟಲ್ಮೆಂಟ್ ಇತ್ತು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ನೋಡ್ರಿ ಈ ಕೆಲದಿ ಸೆಟಲ್ಮೆಂಟ್ ಇದೆಯಲ್ಲ ಇದು ಸಂಗಮ ಏಜ್ಗೆ ಯಾವ ತರನಾಗಿ ರಿಲೇಟ್ ಆಗಿದೆ ಅಂತ ನೋಡತಾ ಹೋದ್ರೆ ನೋಡ್ರಿ 2019 ಏನಪ್ಪ ಅಂದ್ರೆ ಈ ತಮಿಳ್ನಾಡಿನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಏನಪ್ಪ ಅಂದ್ರೆ ಒಂದು ವರದಿ ಕೊಡುತ್ತೆ. ಅದೇನ್ ಹೇಳುತ್ತೆ ಅಂದ್ರೆ ಕೆಲದಿ ಸೆಟಲ್ಮೆಂಟ್ ಏನಿದೆಯಲ್ಲ ಈ ಕಿಲದಿ ಸೆಟಲ್ಮೆಂಟ್ ಅನ್ನೋದೇನಪ್ಪ ಅಂದ್ರೆ 6th century BC ಇಂತ ಮುಂಚೆ ಇದೆ ಅಂತ ಹೇಳ್ತಾರೆ. ಅಂದ್ರೆ ಮುಂಚೆ ಏನಿತ್ತಪ್ಪ ಅಂದ್ರೆ 3rd century ಇರುತ್ತಲ್ಲ ಆ 3rd century ಬಿಟ್ಟು ಅಂದ್ರೆ 3rd ಶತಮಾನ ಬಿಟ್ಟು ಈಗ ಏನಪ್ಪ ಅಂದ್ರೆ ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ನೋಡ್ರಿ ಈ ಒಂದು ವರದಿಯಲ್ಲಿ ಏನಪ್ಪ ಅಂದ್ರೆ 6 samples ಅವ್ರು ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಸ್ಯಾಂಪಲ್ ಏನಪ್ಪ ಅಂದ್ರೆ 353 cm ಕೆಳಗಡೆ ಸಿಗುತ್ತೆ. ಇದನ್ನ ಕಾರ್ಬನ್ ಡೇಟ್ ಕಳಿಸಿದಾಗ US ಗೆ. ಸೊ ನೋಡ್ರಿ ಆಗ ಕಾರ್ಬನ್ ಡೇಟ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಇದು 580 BC ಅಂದ್ರೆ ಬಿಫೋರ್ ಕಾಮನ್ ಎರಾ ಅಂದ್ರೆ ಕ್ರಿಸ್ತಪೂರ್ವ 580 ಇಸ್ವಿಯಲ್ಲಿ ಏನಪ್ಪ ಅಂದ್ರೆ ಇದು ಕಾಣುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈಗೇನ್ ಕೆಲದಿ ಸೆಟಲ್ಮೆಂಟ್ಸ್ ಇದೆಯಲ್ಲ ಇದೇನಪ್ಪ ಅಂದ್ರೆ 300 ವರ್ಷ ಪುರಾತನದ್ದು ಅಂದ್ರೆ 300 ವರ್ಷ ಹಳೆಯದು. ನಾವೀಗೇನ ಇದನ್ನ ಫೈಂಡಿಂಗ್ ಮಾಡಿದ್ವಲ್ಲ ಅದಕ್ಕಿಂತ ಏನಪ್ಪ ಅಂದ್ರೆ 300 ವರ್ಷ ಪುರಾತನದ್ದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ASI ರಿಪೋರ್ಟ್ ಪ್ರಕಾರ ಏನಪ್ಪ ಅಂದ್ರೆ KE. ಅಮರನಾಥ್ ರಾಮಕೃಷ್ಣ ಅನ್ನೋರು ಏನ್ ಹೇಳ್ತಾರೆ ಅಂದ್ರೆ ಈ ಕೆಳದಿ ಏನಿದೆಯಲ್ಲ ಇದನ್ನ 2015 ಅವ್ರ ಏನ್ ಮಾಡ್ತಾರೆ ಅಂದ್ರೆ ಡಿಸ್ಕವರಿ ಮಾಡ್ತಾರೆ ಅಥವಾ ಉತ್ಖನನ ಮಾಡ್ತಾರೆ. ಆಮೇಲೆ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಸಂಗಮ ಕಾಲ ಅನ್ನೋದೇನಪ್ಪ ಅಂದ್ರೆ 8ನೇ ಶತಮಾನ ಅಂದ್ರೆ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಇತ್ತು ಅಂತ ಅವರು ಹೇಳ್ತಾರೆ. ಹಾಗಾದ್ರೆ ಈ ಕೆಳದಿ ಸೆಟಲ್ಮೆಂಟ್ ಸಿಕ್ಕಿದ್ರಿಂದ ನಮಗೇನ್ ಪ್ರಯೋಜನ ಅಂತಂದ್ರೆ ನೋಡ್ರಿ ಕೆಲದಿ ಸೆಟಲ್ಮೆಂಟ್ ಸಿಕ್ಕಿರೋದ್ರಿಂದ ನಮ್ಗೇನ್ ಪ್ರಯೋಜನ ಅಪ್ಪ ಅಂದ್ರೆ ಏನ್ ಒಂದು ಲಿಂಕೇಜ್ ಇದೆ, ಎಸ್ಪೆಷಲಿ ಏನ್ ಮಿಸ್ಸಿಂಗ್ ಲಿಂಕೇಜ್ ಇದೆ ಯಾವ್ದಂದ್ರೆ ಐರನ್ ಏಜ್ ಮತ್ತೆ ಅರ್ಲಿ ಹಿಸ್ಟಾರಿಕಲ್ ಪಿರಿಯಡ್ ಮಧ್ಯೆ ಏನ್ ಲಿಂಕೇಜ್ ಮಿಸ್ ಇದೆಯಲ್ಲ ಆ ಲಿಂಕೇಜ್ ಅನ್ನ ಯಾವ್ದು ಕೊಡುತ್ತಪ್ಪ ಅಂದ್ರೆ ಕೆಲದಿ ಒಂದು ಕ್ರೂಷಿಯಲ್ ಎವಿಡೆನ್ಸ್ ಆಗಿ ಕೊಡುತ್ತೆ ಅಂತ ಹೇಳ್ತಿದ್ರೆ. ಅಂದ್ರೆ ನೋಡ್ರಿ ನಮ್ಗೇನಪ್ಪ ಅಂದ್ರೆ ಈ ಟ್ರಾನ್ಸಿಷನ್ ಏನ್ ಐರನ್ ಏಜ್ ಇಂದ ಅರ್ಲಿ ಹಿಸ್ಟಾರಿಕಲ್ ಪಿರಿಯಡ್ ಮಧ್ಯೆ ಏನ್ ಮಿಸ್ಸಿಂಗ್ ಇದೆಯಲ್ಲ ಎಸ್ಪೆಷಲಿ ನೋಡ್ರಿ ಅರ್ಲಿ ಐರನ್ ಏಜ್ ಯಾವಾಗಿತ್ತು ಅಂದ್ರೆ 12ನೇ ಶತಮಾನ ಕ್ರಿಸ್ತಪೂರ್ವ 12ನೇ ಶತಮಾನದಿಂದ 6ನೇ ಶತಮಾನ ಇತ್ತು. ಅದಾದ್ಮೇಲೆ ಅರ್ಲಿ ಹಿಸ್ಟಾರಿಕಲ್ ಪಿರಿಯಡ್ ಇದು ಯಾವಾಗಿತ್ತು ಅಂದ್ರೆ 4ನೇ ಶತಮಾನದಿಂದ 6ನೇ ಶತಮಾನದವರೆಗೂ ಇತ್ತು. ಅಂದ್ರೆ ಈಗ ಐರನ್ ಏಜ್ ಅನ್ನೋದು ಯಾವಾಗಿತ್ತಪ್ಪ ಅಂದ್ರೆ 12ನೇ ಶತಮಾನದಿಂದ ನೋಡ್ರಿ 12ನೇ ಶತಮಾನದಿಂದ 6ನೇ ಶತಮಾನದವರೆಗಿತ್ತು. ಇದಾದ್ಮೇಲೆ ಈ ಅರ್ಲಿ ಹಿಸ್ಟಾರಿಕಲ್ ಪಿರಿಯಡ್ ಅನ್ನೋದೇನಪ್ಪ ಅಂದ್ರೆ 6ನೇ ಶತಮಾನದಿಂದ 4ನೇ ಶತಮಾನದಿತ್ತು. ಈ ಮಧ್ಯದಲ್ಲಿ ಏನ್ ಗ್ಯಾಪ್ ಇತ್ತಲ್ಲ ಆ ಗ್ಯಾಪ್ ಅನ್ನ ಯಾವ್ದು ಫುಲ್ಫಿಲ್ ಮಾಡ್ಕೊಡುತ್ತಪ್ಪ ಅಂದ್ರೆ ಈ ಒಂದು ಕೆಲದಿ ಸೆಟಲ್ಮೆಂಟ್ ಫುಲ್ಫಿಲ್ ಮಾಡ್ಕೊಡುತ್ತೆ. ಹಾಗಾಗಿ ನಮ್ಗೆ ಏನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಇದ್ರ ಜೊತೆ ನೋಡ್ರಿ ಸಬ್ಸಿಕ್ವೆಂಟ್ ಆಗಿ ಏನ್ ಕಲ್ಚರಲ್ ಡೆವಲಪ್ಮೆಂಟ್ಸ್ ಆದ್ವು ಅನ್ನೋದನ್ನು ಕೂಡ ಇದು ನಮ್ಗೆ ತಿಳಿಸ್ಕೊಡುತ್ತೆ. ಅಂದ್ರೆ ಸಾಂಸ್ಕೃತಿಕ ಅಭಿವೃದ್ಧಿ ಯಾವ ತರನಾಗ ಆಯ್ತು ಅನ್ನೋದು ಕೂಡ ಏನಪ್ಪ ಅಂದ್ರೆ ನಮ್ಗೆ ತಿಳಿಸ್ಕೊಡುತ್ತೆ. ಹಾಗಾದ್ರೆ ಈ ಕೆಳದಿ ಸೆಟಲ್ಮೆಂಟ್ ಮತ್ತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಸಿಂಧು ನಾಗರಿಕತೆ ಮಧ್ಯೆ ಏನಾದ್ರೂ ಈ ಒಂದು ಸಂಬಂಧ ಇದೆ ಅಂದ್ರೆ ಸೊ ನೋಡ್ರಿ ಈ ಕೆಲದಿ ಆರ್ಟಿಫ್ಯಾಕ್ಟ್ಸ್ ಅಥವಾ ಕಲಾಕೃತಿಗಳಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಅಕಾಡೆಮಿಕ್ಸ್ ಏನಂತ ಡಿಸ್ಕ್ರೈಬ್ ಮಾಡ್ತಾರಪ್ಪ ಅಂದ್ರೆ ಇದು ವಗಾಯಿ ನದಿಯ ಮೇಲಿರುವಂತಹ ನಾಗರಿಕತೆ ಅಂತ ಹೇಳ್ತಾರೆ. ಸೊ ನೋಡ್ರಿ ಈ ಒಂದು ಫೈಂಡಿಂಗ್ಸ್ ಇಂದ ಅಥವಾ ಈ ಒಂದು ಕಲಾಕೃತಿಗಳಿಂದ ಏನೋ ಅವ್ರಿಗೆ ಫೈಂಡಿಂಗ್ ಸಿಕ್ಕಿದ್ದಿಲ್ಲ ಅದರಿಂದ ಅವ್ರ ಏನ್ ಕಂಪ್ಯಾರಿಸನ್ ಮಾಡ್ತಿದ್ರು ಅಂದ್ರೆ ಈ ಸಿಂಧು ನದಿ ನಾಗರಿಕತೆ ಮತ್ತೆ ಇದ್ರ ಮಧ್ಯೆ ಏನ್ ಕಲ್ಚರಲ್ ಗ್ಯಾಪ್ ಇದೆ ಅನ್ನೋದನ್ನ ಫೈಂಡ್ ಮಾಡ್ತಿದ್ರು. ಅಂದ್ರೆ ನೋಡ್ರಿ ಸಿಂಧು ನದಿ ನಾಗರಿಕತೆ ಮತ್ತೆ ಈಗಿರುವಂತ ಕೆಲದಿ ಸೆಟಲ್ಮೆಂಟ್ ಮಧ್ಯೆ ಏನಪ್ಪ ಅಂದ್ರೆ 1 ವರ್ಷ ಗ್ಯಾಪ್ ಏನಿತ್ತು, 1,000 ವರ್ಷದ ಗ್ಯಾಪ್ ಏನಿತ್ತಲ್ಲ ಅದನ್ನೇನಪ್ಪ ಅಂದ್ರೆ ಈಗ ಅವರು ಫುಲ್ಫಿಲ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿವರೆಗೂ ಈ ಗ್ಯಾಪ್ ಅನ್ನ ಅವ್ರು ಏನ್ ಅನ್ಕೊಂಡಿದ್ರು ಅಂದ್ರೆ ಐರನ್ ಏಜ್ ಮೆಟೀರಿಯಲ್ ಇನ್ನ ತುಂಬಿದ್ರು.
ಬಟ್ ಈಗೇನಪ್ಪ ಅಂದ್ರೆ ಎವಿಡೆನ್ಸ್ ಸಿಕ್ಕಿರೋದ್ರಿಂದ ಇದೇನಪ್ಪ ಅಂದ್ರೆ ಕೆಲದಿ ಸೆಟಲ್ಮೆಂಟ್ ಅನ್ನೋದು ಕೂಡ ಏನಪ್ಪ ಅಂದ್ರೆ ಸಿಂಧೂ ನಾಗರಿಕತೆಯ ಶತಮಾನದಲ್ಲಿ ಸಮಾಂತರವಾಗಿತ್ತು ಅಂತ ಅವರು ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಕೆಲವೊಂದಿಷ್ಟು ಸಿಂಬಲ್ಸ್ ಗಳು ಏನ್ ಹೇಳುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಸಿಕ್ಕಿರುವಂತ ಜಿಂಕೆ ಏನಿದೆ, ಕೆಲದಿ ಜಿಂಕೆ ಏನಿದೆಯಲ್ಲ, ಇದು ಸಿಂಧೂ ನಾಗರಿಕತೆ ಕಾಲದಲ್ಲಿ ಸಿಕ್ಕಂತ ಅಥವಾ ಸಿಂಧೂ ನಾಗರಿಕತೆಯಲ್ಲಿ ಸಿಕ್ಕಂತ ಜಿಂಕೆಗೆ ಒಂಥರ ಸಮಾಂತರವಾಗಿದೆ ಅಥವಾ ತತ್ಸಮಾನವಾಗಿದೆ ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ನೋಡ್ರಿ ಬಹಳಷ್ಟು ಡಿಗ್ಗಿಂಗ್ ಅನ್ನ ಮಾಡಿದ್ದಾರೆ, ಮಾಡಿ ಏನಪ್ಪ ಅಂದ್ರೆ ಈ ಒಂದು ಎರಡು ಸಿವಿಲೈಸೇಷನ್ ಏನಿದೆ ಅಂದ್ರೆ ಸಿಂಧೂ ನಾಗರಿಕತೆ ಮತ್ತೆ ಕೆಲದಿ ನಾಗರಿಕತೆ ಮಧ್ಯೆ ಏನಪ್ಪ ಅಂದ್ರೆ ಒಂದು ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಸೊ ನೋಡ್ರಿ ಈ ತಮಿಳ್ನಾಡಿನ ಆರ್ಕಿಯೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಸಿವಿಲೈಸೇಷನ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಈ ಒಂದು ನಾಗರಿಕತೆಯಲ್ಲಿ ಏನಪ್ಪ ಅಂದ್ರೆ ಅರ್ಬನ್ ಸಿವಿಲೈಸೇಷನ್ ಅಂದ್ರೆ ಶಹರ ಪಟ್ಟಣಗಳಲ್ಲೂ ಕೂಡ ಏನಪ್ಪ ಅಂದ್ರೆ ನಾಗರಿಕತೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಅಲ್ಲಿ ಮನೆಗಳನ್ನ ಏನಪ್ಪ ಅಂದ್ರೆ ಅವರು ಬ್ರಿಕ್ಸ್ ಅಥವಾ ಇಟ್ಟಂಗಿಗಳಿಂದ ಕಟ್ಟಿದ್ರು ಅಂತ ಹೇಳ್ತಾರೆ. ಜೊತೆಗೆ ಈ ಒಂದು ನಾಗರಿಕತೆಯಲ್ಲಿ ಜನರು ಏನಪ್ಪ ಅಂದ್ರೆ ಲಕ್ಸುರಿಯಸ್ ಅಂದ್ರೆ ಕಾಸ್ಟ್ಲಿ ಆದಂತ ಐಟಮ್ಸ್ ಕೂಡ ಯೂಸ್ ಮಾಡ್ತಿದ್ರು. ಜೊತೆಗೆ ನೋಡ್ರಿ ಇಲ್ಲಿ ಏನಪ್ಪ ಅಂದ್ರೆ ಆಂತರಿಕ ಮತ್ತೆ ಬಾಹ್ಯ ವ್ಯಾಪಾರದ ಬಗ್ಗೆನೂ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ದಾಖಲೆಗಳು ನಮಗೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇದು ಏನಪ್ಪ ಅಂದ್ರೆ ಇಂಡಸ್ಟ್ರಿಯಲೈಸ್ ಮತ್ತೆ ಅಡ್ವಾನ್ಸ್ ಸಿವಿಲೈಸೇಷನ್ ಆಗಿದೆ. ಅಂದ್ರೆ ಈ ಒಂದು ನಾಗರಿಕತೆಯ ಕಾಲದಲ್ಲಿ ಏನಪ್ಪ ಅಂದ್ರೆ ಕೈಗಾರಿಕತೆ, ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮ್ಗೆ, ಕೈಗಾರಿಕೆ ಅಂದ್ರೆ ಈ ಬಟ್ಟೆ ನೇಯುವಂತ ಕೆಲಸ ಅಥವಾ ನೇಕಾರರ ಕೆಲಸ ಏನಿದೆಲ್ಲ ಅದು ತುಂಬಾ ಚೆನ್ನಾಗಿ ನಡೀತಾ ಇತ್ತು, ಈ ನೇಯ್ಗೆ ಕೆಲಸ ಚೆನ್ನಾಗಿ ನಡೀತಾ ಇತ್ತು ಅಂತ ಹೇಳಿದೆ. ಸೊ ಆ ಕೈಗಾರಿಕೆ ಏನಪ್ಪ ಅಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಇತ್ತು ಅಂತ, ಎಸ್ಟಾಬ್ಲಿಷ್ಮೆಂಟ್ ಚೆನ್ನಾಗಿತ್ತು ಅಂತ ನಾನು ನಿಮಗೆ ಹೇಳಿದ್ವಿ. ಇದ್ರ ಜೊತೆಗೆ ನೋಡ್ರಿ ಇಲ್ಲಿ ಅಡ್ವಾನ್ಸ್ ಸಿವಿಲೈಸೇಷನ್ ಅಂದ್ರೆ ಇಲ್ಲಿರುವಂತ ನಾಗರಿಕತೆ ಏನಾಗಿತ್ತು ಅಂದ್ರೆ ತುಂಬಾ ಅಡ್ವಾನ್ಸ್ ಆಗಿತ್ತು. ಫಾರ್ ಎಕ್ಸಾಂಪಲ್ ನೋಡ್ರಿ ಸಿಂಧೂ ನಾಗರಿಕತೆಯಲ್ಲಿ ಯಾವ ತರನಾಗಿ ಅವರು ಡ್ರೈನೇಜ್ ಸಿಸ್ಟಮ್ ಅನ್ನ ಮಾಡ್ಕೊಂಡಿದ್ರು, ನಗರಗಳಲ್ಲಿ ಏನಪ್ಪ ಅಂದ್ರೆ ರೋಡ್ಸ್ ಆಗಿರ್ಬೋದು ಅಥವಾ ಈ ಡ್ರೈನೇಜ್ ಸಿಸ್ಟಮ್ ಇರ್ಬೋದು ಇದೆಷ್ಟು ಪರ್ಫೆಕ್ಟ್ ಆಗಿತ್ತಲ್ಲ, ಅದೇ ತರನಾದಂತ ಡ್ರೈನೇಜ್ ಸಿಸ್ಟಮು ಮತ್ತೆ ಮನೆಗಳಿರ್ಬೋದು ಮತ್ತೆ ಅರ್ಬನ್ ಸೆಟಲ್ಮೆಂಟ್ಸ್ ಇರ್ಬೋದು ಅಷ್ಟೇ ಚೆನ್ನಾಗಿ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಕೆಳದಿ ಸಿಸ್ಟಮ್ ಅಲ್ಲೂ ಕೂಡ ಕಂಡು ಬರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಕೆಳದಿಯಿಂದ ನಮ್ಗೇನಾಗಿದೆ ಅಂದ್ರೆ ಕೆಳದಿ ಸಿಸ್ಟಮ್ ಇಂದ ನಮ್ಗೇನಪ್ಪ ಅಂದ್ರೆ ಸಂಗಮ ಸಾಹಿತ್ಯಕ್ಕೂ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕೊಡುಗೆಗಳೇ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಲ್ಲಿವರೆಗೂ ಏನೇನೆಲ್ಲ ಉತ್ಖನನ ಮಾಡಿದಾರೆ ಅಂದ್ರೆ, ಸೊ ನೋಡ್ರಿ ಇಲ್ಲಿವರೆಗೂ ಏನಪ್ಪ ಅಂದ್ರೆ 8 ಬಾರಿ ಉತ್ಖನನವನ್ನ ಮಾಡಿದ್ದಾರೆ. ಅದರೊಳಗಡೆ ಏನಪ್ಪ ಅಂದ್ರೆ ASI ದವರು ಏನಪ್ಪ ಅಂದ್ರೆ ಫಸ್ಟ್ 3 ಸಾರಿ ಉತ್ಖನನವನ್ನ ಮಾಡಿದ್ದಾರೆ. ಅಲ್ಲಿ ನೋಡ್ರಿ 18,000 ಏನಪ್ಪ ಅಂದ್ರೆ ಕಲಾಕೃತಿಗಳನ್ನ ಏನಪ್ಪ ಅಂದ್ರೆ ಭೂಮಿಯಿಂದ ಹೊರಗಡೆ ತೆಗೆಯಲಾಗಿದೆ ಅಂತ ಹೇಳ್ತಿದ್ದಾರೆ. ಅವುಗಳನ್ನ ಏನಪ್ಪ ಅಂದ್ರೆ ಮ್ಯೂಸಿಯಂ ಅಲ್ಲಿ ಡಿಸ್ಪ್ಲೇ ಮಾಡ್ತಿದ್ದಾರೆ, ಅಂದ್ರೆ ಒಂದು ಮ್ಯೂಸಿಯಂ ಮಾಡಿ ಅದರೊಳಗಡೆ ಏನಪ್ಪ ಅಂದ್ರೆ ಇದನ್ನ ಡಿಸ್ಪ್ಲೇ ಮಾಡ್ತಿದ್ದಾರೆ. ಸೊ ನೋಡ್ರಿ ಫಸ್ಟ್ ಟೈಮ್ ಈ ಉತ್ಖನನ ಮಾಡ್ಬೇಕಾರೆ ಇಲ್ಲೇನಾಕಿದೆ ಅಂದ್ರೆ ಹೀಪ್ಸ್ ಆಫ್ ಪಾಟ್ರಿ ಸಜೆಸ್ಟ್ ಅಂದ್ರೆ ಈಗ ಒಂದು ಏನಪ್ಪ ಅಂದ್ರೆ ಮಡಿಕೆಗಳ ರಾಶಿ ಸಿಕ್ಕಿದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಕುಂಬಾರಿಕೆ ಇತ್ತು ಅಥವಾ ಕುಂಬಾರಿಕೆ ಮಾಡ್ತಾ ಇದ್ರು ಈ ಕಾಲದಲ್ಲಿ. ಅಂದ್ರೆ ಈ ಕಾಲದಲ್ಲಿ ಜನರು ಏನಪ್ಪ ಅಂದ್ರೆ ಕುಂಬಾರಿಕೆ ಮೇಲೆ ಡಿಪೆಂಡ್ ಆಗಿದ್ರು ಅಥವಾ ಕುಂಬಾರಿಕೆ ಕೆಲಸವನ್ನ ಮಾಡ್ತಿದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ನೋಡ್ರಿ ಈ ಕುಂಬಾರಿಕೆ ವಸ್ತುಗಳಿಗಾಗಿ ಅವ್ರು ಏನಪ್ಪ ಅಂದ್ರೆ ಸ್ಥಳೀಯವಾಗಿ ಸಿಗುವಂತ ಕಚ್ಚಾ ವಸ್ತುಗಳನ್ನ ಬಳಸ್ತಾ ಇದ್ರು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಒಂದು 120 ಏನಪ್ಪ ಅಂದ್ರೆ ಪಾಟ್ ಶ್ರೆಡ್ಸ್ ಅಂದ್ರೆ ಈ ಮಡಿಕೆ ಚೂರುಗಳು ಏನಪ್ಪ ಅಂದ್ರೆ ತಮಿಳ್ ಬ್ರಾಹ್ಮಿ ಇನ್ಸ್ಕ್ರಿಪ್ಷನ್ ಸಿಕ್ಕಿದೆ. ನೋಡ್ರಿ ತಮಿಳ್ ಬ್ರಾಹ್ಮಿ ಇನ್ಸ್ಕ್ರಿಪ್ಷನ್ ಅನ್ನೋದು ಏನಪ್ಪ ಅಂದ್ರೆ ಅರ್ಲಿ ಸ್ಟೇಜ್ ಅಲ್ಲಿ ಬಳಸ್ತಾ ಇದ್ರು, ಅದಾದ್ಮೇಲೆ ಅವ್ರು ಏನಪ್ಪ ಅಂದ್ರೆ ಲೇಟ್ ಎನ್ಷಿಯಂಟ್ ಮಧ್ಯೆ ಅರ್ಲಿ ಮಿಡಿವಲ್ ಅಲ್ಲಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಗಂತಾ ಸ್ಟೈಲ್ ಅನ್ನು ಯೂಸ್ ಮಾಡಿದ್ರು. ಈಗ ಅದನ್ನ ಮಾಡರ್ನ್ ಡೇಸ್ ಅಲ್ಲಿ ಏನಪ್ಪ ಅಂದ್ರೆ ತಮಿಳ್ ಲ್ಯಾಂಗ್ವೇಜ್ ಅಲ್ಲಿ ಯೂಸ್ ಮಾಡ್ತಿದ್ರು ಅಂತ ಹೇಳಿದೆ. ಸೊ ಈ ಒಂದು 120 ಇನ್ಸ್ಕ್ರಿಪ್ಷನ್ ಏನಪ್ಪ ಅಂದ್ರೆ 120 ಪಾಟ್ ಸ್ಟ್ರೆಪ್ ಅಲ್ಲಿ ಏನಪ್ಪ ಅಂದ್ರೆ ತಮಿಳ್ ಬ್ರಾಹ್ಮಿ ಇನ್ಸ್ಕ್ರಿಪ್ಷನ್ ಅಥವಾ ಬರಹಗಳು ಸಿಕ್ಕಿದೆ ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ ಕೆಳದಿ ಜೊತೆ ಜೊತೆಗೆ ನೋಡ್ರಿ ತಮಿಳ್ನಾಡಿನ ಬೇರೆ ಒಂದಿಷ್ಟು ಸೈಟ್ಸ್ ಗಳಲ್ಲಿ ಏನಪ್ಪ ಅಂದ್ರೆ ಈ ತರದ ಪ್ರಾಡ್ ಶೆಡ್ಸ್ ಅಂದ್ರೆ ಮಡಿಕೆಯ ಚೂರುಗಳು ಸಿಗೋದ್ರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಈ ಒಂದು ಓದುವಂತ ಅಥವಾ ಏನಪ್ಪ ಅಂದ್ರೆ ಬರೆಯುವಂತ ಅಥವಾ ಈ ಶಾಸನಗಳ ಮಾಡುವಂತ ಹವ್ಯಾಸ ಇತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಜೊತೆಗೆ ನೋಡ್ರಿ ಒಂದು ನೇಯ್ಗೆಗೆ ಬೇಕಾದಂತ ವಸ್ತುಗಳಾದಂತ ಸ್ಪಿಂಡಲ್ ಓಸ್ ಇರ್ಬೋದು, ಕಾಪರ್ ನೀಡಲ್ಸ್ ಅಂದ್ರೆ ಈಗ ನೋಡ್ರಿ ತಾಮ್ರದ ಸೂಜಿ ಇರ್ಬೋದು, ಟೆರಾಕೋಟ್ ಸೀಲ್ ಇರ್ಬೋದು, ಮತ್ತೆ ಹ್ಯಾಂಗಿಂಗ್ ಸ್ಟೋನ್ಸ್ ಅಂದ್ರೆ ಈಗ ನೋಡ್ರಿ ಈ ಹತ್ತಿಯಿಂದ ನಾವೇನು ಎಳೆಯನ್ನ ತೆಗಿತೀವಿ ಅಥವಾ ನೂಲನ್ನ ತೆಗಿತೀವಿ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರು ಈ ಕಲ್ಲನ್ನ ಏನ್ ಬಳಸ್ತಿದ್ರಲ್ಲ ಇದು ಇರೋದ್ರಿಂದ ನಮಗೆ, ಜೊತೆಗೆ ಟೆರಾಕೋಟ್ ಸ್ಪಿಯರ್ಸ್ ಇರೋದ್ರಿಂದ ಏನ್ ಗೊತ್ತಾಗತ್ತಂದ್ರೆ ಇಲ್ಲಿಯೂ ಕೂಡ ಏನಪ್ಪ ಅಂದ್ರೆ ನಮಗೆ ವೇವಿಂಗ್ ಇಂಡಸ್ಟ್ರಿ ಇತ್ತು. ಅಂದ್ರೆ ಇಲ್ಲಿ ಕೂಡ ಏನಪ್ಪ ಅಂದ್ರೆ ನೇಯ್ಗೆಯ ಕೆಲಸವನ್ನ ಮಾಡ್ತಿದ್ರು ಅಥವಾ ನೇಕಾರ ಕೆಲಸವನ್ನ ಮಾಡ್ತಿದ್ರು ಅಂತ ಗೊತ್ತಾಗುತ್ತೆ. ಕೇವಲ ನೋಡ್ರಿ ನೇಯ್ಗೆಯ ಕೆಲಸವನ್ನ ಮಾತ್ರ ಮಾಡ್ತಿದ್ದಿಲ್ಲ, ನೇಕಾರ ಕೆಲಸವನ್ನ ಮಾಡ್ತಿದ್ದಿಲ್ಲ, ಅದ್ರ ಜೊತೆಗೆ ಡೈಯಿಂಗ್ ಇಂಡಸ್ಟ್ರಿ ಇತ್ತು. ಅಂದ್ರೆ ಈಗ ಏನ್ ಕಲರ್ ಅನ್ನ ಮಾಡ್ತಾರೆ ಅಥವಾ ಕಲರ್ ಏನ್ ಹಾಕ್ತಾರಲ್ಲ ಆ ಒಂದು ಇಂಡಸ್ಟ್ರೀಸ್ ಕೂಡ ಇತ್ತು. ಇದ್ರ ಜೊತೆಗೆ ನೋಡ್ರಿ ಗ್ಲಾಸ್ ಬೀಡ್ ಇಂಡಸ್ಟ್ರೀಸ್ ಕೂಡ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಗ್ಲಾಸ್ ಅನ್ನ ತಯಾರು ಮಾಡುವಂತ ಕೈಗಾರಿಕೆ ಕೂಡ ಇತ್ತು ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಈ ಒಂದು ನಾಗರಿಕತೆಯಲ್ಲಿ ಏನೇನು ಉತ್ಖನನ ಮಾಡಿದಾಗ ಏನೇನ್ ಸಿಕ್ಕಿದೆ ಅಂದ್ರೆ ಬಂಗಾರದ ಆಭರಣಗಳು ಸಿಕ್ಕಿದೆ, ಆಮೇಲೆ ನೋಡ್ರಿ ತಾಮ್ರದ ಆರ್ಟಿಕಲ್ ಸಿಕ್ಕಿದೆ, ಜೊತೆಗೆ ಸೆಮಿ ಪ್ರೀಶಿಯಸ್ ಸ್ಟೋನ್ ಅಂದ್ರೆ ಮಧ್ಯಮ ಬೆಲೆ ಬಾಳುವಂತ ಕಲ್ಲುಗಳು ಸಿಕ್ಕಿದೆ, ಜೊತೆಗೆ ಬಳೆಗಳು ಸಿಕ್ಕಿದೆ, ಆಮೇಲೆ ನೋಡ್ರಿ ಐವರಿ ಬ್ಯಾಂಗಲ್ಸ್ ಅಂದ್ರೆ ಈಗ ಆಣೆ ದಂತದಿಂದ ಮಾಡಿದಂತ ಬಳೆಗಳು ಸಿಕ್ಕಿದೆ, ಜೊತೆಗೆ ಆಣೆ ದಂತದಿಂದ ಮಾಡಿದಂತ ನೋಡ್ರಿ
ಈ ಕೊಂಬು ಅಥವಾ ಬಾಚಣಿಕೆ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಇದರಿಂದ ನಮ್ಗೇನ್ ಗೊತ್ತಾಗುತ್ತಂದ್ರೆ ಇಲ್ಲಿರುವಂತ ಕಲಾಕೃತಿಗಳು ಏನಪ್ಪ ಅಂದ್ರೆ ತುಂಬಾ ಕಲ್ಚರಲಿ ರಿಚ್ ಆಗಿತ್ತು, ಮತ್ತೆ ಇಲ್ಲಿರುವಂತ ಜನರು ಏನಪ್ಪ ಅಂದ್ರೆ ತುಂಬಾ ಸಮೃದ್ಧವಾದ ಜೀವನವನ್ನ ನಡೆಸ್ತಾ ಇದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ನೋಡ್ರಿ, ಯಾಕಂದ್ರೆ ನಿಮ್ಗೆ ಗೊತ್ತು ಈ ಆಣೆ ದಂತದಿಂದ ಮಾಡಿದಂತ ಬಳೆಗಳಿರ್ಬೋದು, ಆಮೇಲೆ ಕೊಂಬ್ ಅಂದ್ರೆ ಬಾಚಣಿಕೆ ಇರ್ಬೋದು, ಇವೆಲ್ಲ ತಗೋಬೇಕಂದ್ರೆ ಅಟ್ ಲೀಸ್ಟ್ ಪೀಪಲ್ ಏನಾಗಿರ್ಬೇಕಪ್ಪ ಅಂದ್ರೆ ಜನರು ರಿಚ್ ಆಗಿರ್ಬೇಕು, ಅಂದ್ರೆ ಮಾತ್ರ ಅದು ಪಾಸಿಬಲ್ ಆಗುತ್ತೆ. ಹಾಗಾಗಿ ಇಲ್ಲಿನ ಜನಜೀವನ ಏನಪ್ಪ ಅಂದ್ರೆ ತುಂಬಾ ಸಮೃದ್ಧವಾಗಿ ಕೂಡಿತು ಅಂತ ನಾವು ಹೇಳ್ಬೋದಾಗಿದೆ. ಜೊತೆಗೆ ನೋಡ್ರಿ, ಇವ್ರು ಏನಪ್ಪ ಅಂದ್ರೆ ಅಗೇಟ್ ಕೆರೆಬಿಯನ್ ಬೀಟ್ಸ್ ಸಿಗೋದ್ರಿಂದ, ಅಂದ್ರೆ ಕೆರೆಬಿಯನ್ ಹರಳ್ ಸಿಗೋದ್ರಿಂದ ಇಲ್ಲಿ ಏನಪ್ಪ ಅಂದ್ರೆ ಕಮರ್ಷಿಯಲ್ ನೆಟ್ವರ್ಕ್ ಇದೆ. ಎಸ್ಪೆಷಲಿ ಏನ್ ಕಮರ್ಷಿಯಲ್ ನೆಟ್ವರ್ಕ್ ಅಂದ್ರೆ ಇವರು ಅಂತರ್ ವ್ಯಾಪಾರದ ಜೊತೆಗೆ ಬಾಹ್ಯ ವ್ಯಾಪಾರವನ್ನು ಕೂಡ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ, ಈ ಒಂದು ಐವರಿ ಡೈಸ್ ಸಿಗೋದ್ರಿಂದ, ಗೇಮ್ಸ್ ಮೆನ್ ಸಿಗೋದ್ರಿಂದ, ಮತ್ತೆ ಹಾಸ್ಪ್ಯಾಸ್ ಸಿಗೋದ್ರಿಂದ ನಮ್ಗೇನ್ ಗೊತ್ತಾಗುತ್ತಂದ್ರೆ ಇಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಅವಾಗವಾಗ ಹಾಬಿಗೋಸ್ಕರ ಏನಪ್ಪ ಅಂದ್ರೆ ಆಣೆಗಳನ್ನ ಬೇಟೆ ಆಡೋದು, ಅವುಗಳಿಂದ ಕಲಾಕೃತಿಗಳನ್ನ ತಯಾರು ಮಾಡುವಂತ ಒಂದು ಹವ್ಯಾಸ ಇತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಇದಿಷ್ಟೇನಪ್ಪ ಅಂದ್ರೆ ನಿಮ್ಗೆ ಕೆಳದಿ ಎಕ್ಸ್ಕವೇಷನ್ ಇಂದ ಗೊತ್ತಾಗ್ಬೇಕಂತ ಮಾಹಿತಿ. ಇದ್ರ ಜೊತೆಗೆ ನೋಡ್ರಿ, ಸಂಗಮ ಏಜ್ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡಿದೀವಿ. ಅದ್ರ ಜೊತೆ ಜೊತೆಗೆ ನೋಡ್ರಿ, ತಮಿಳ್ನಾಡಲ್ಲಿ ಫಸ್ಟ್ ಸ್ಕ್ರಿಪ್ಟ್ ಅನ್ನ ಯಾವ್ದು ಯೂಸ್ ಮಾಡ್ತಿದ್ರಪ್ಪ ಅಂದ್ರೆ ತಮಿಳ್ ಬ್ರಾಹ್ಮಿ ಸ್ಕ್ರಿಪ್ಟ್ ಅನ್ನ ಯೂಸ್ ಮಾಡ್ತಿದ್ರು. ಇದಾದ್ಮೇಲೆ ಲೇಟ್ ಆನ್ಶಿಯಂಟ್ ಮತ್ತೆ ಇನ್ ಮಿಡಿವಲ್ ಏನಪ್ಪಾ ಅಂದ್ರೆ ಅವರು ಗ್ರಂಥ ಸ್ಕ್ರಿಪ್ಟಿಂಗ್ ಶುಚಿಯವರಾದ್ರು, ಅಲ್ಲಿಂದ ಏನಪ್ಪಾ ಅಂದ್ರೆ ಮಾಡರ್ನ್ ತಮಿಳ್ ಲ್ಯಾಂಗ್ವೇಜ್ ಏನಿದೆಯಲ್ಲ ಅದು ಉದಯ ಆಯ್ತು ಅಂತ ಹೇಳ್ತಿದ್ರೆ. ಹಾಗಾಗಿ ನೋಡ್ರಿ, ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ನಿಮ್ಗೆ ಏನಪ್ಪಾ ಅಂದ್ರೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.